ಪ್ರೀತಿ ಅಕ್ಕ ತಂಗಿಯರಿಗೆ ನಮಸ್ಕಾರ. ನನ್ನ ಕತೆ ಹೇಳ್ತೇನೆ, ಆದ್ರೆ ಒಂದು ಎಚ್ಚರಿಕೆ, ಇದು ನಿಮ್ಮೆಲ್ಲರ ಕಥೆಯಾಗಿರಲು ಸಾಧ್ಯ. ನನ್ನಂಥೋಳನ್ನು ನೀವು ಎಲ್ಲಿಯಾದರೂ ನೋಡಿರಬಹುದು. ಪ್ರಸಾದ ಸ್ವೀಕರಿಸುವ ಜನರೊಂದಿಗೆ ದೇವಸ್ಥಾನದಲ್ಲಿ, ಕಬ್ಬನ್ ಪಾರ್ಕಿನ ಟಾಯ್ ಟ್ರೈನ್ನಲ್ಲಿ, ಭವಿಷ್ಯದ ಬಗ್ಗೆ ಕನಸುವ ದಲಿತ ಸೋದರಿಯರೊಂದಿಗೆ, ಕ್ಲಾಸ್ನಲ್ಲಿ ಪಾಠ ಕೇಳುತ್ತಾ ಕೂತವರೊಂದಿಗೆ, ಯೌವನದ ನಗಿಸುವ ತರುಣಿಯರ ಜೊತೆಗೆ, ಕಾಲೇಜಿನ ಗುಂಪುಗಳಲ್ಲಿ, ಕ್ಲಾಸಿಗೆ ಚಕ್ಕರ್ ಹಿಡಿದು ಸಿನಿಮಾ ಚರ್ಚಿಸುವ ಗುಂಪಿನಲ್ಲಿ, ನಾನು ನಿಮ್ಮಂತೆಯೇ ಒಳ್ಳೆ ಹುಡುಗಿ, ನೋಡಲು ಅಪ್ಸರೇನಲ್ಲ. ನನ್ನ ತೂಕ ಕೇಳಿದ್ರೆ ನಿಮ್ ನಗೆ ಬಂದಿತು. ಮಲ್ಲಿಗೆ ತೂಕದ ಹೆಣ್ಣು ಅಂತ ಕವಿಗಳು ಹಾಡ್ತಾರಲ್ಲ ಹಾಗೆ. ಆದ್ರೆ ನೀವೇ ಹೇಳಿ, ಒಂದೂರಲ್ಲಿ ತೂಕ, ಎತ್ತರ, ಬಣ್ಣ, ವಯ್ಯಾರ, ಸೌಂದರ್ಯ ಎಲ್ಲ ಒಟ್ಟಾಗಿ ಸೇರಿದ ಎಷ್ಟು ಜನ ಅಪ್ಸರಿರಲು ಸಾಧ್ಯ? ಒಂದು ಅಂಕಿಅಂಶದ ಪ್ರಕಾರ ಇಡೀ ಬೆಂಗಳೂರು ನಗರದಲ್ಲಿ ಅಂಥ ಅಪ್ಸರಿಯರು ಎರಡೂ ಜನ ಇದ್ದಾರೆ. ಅವರಲ್ಲಿ ಇಬ್ಬರು ಅಪ್ಸರೆಯರು ಅಹಂಕಾರದಿಂದ ಮನೆ ಬಿಟ್ಟು ಹೊರಗೆ ಬರಲ್ಲ. ಇನ್ನರ್ಧ ಅಪ್ಸರೆ ಮುದುಕಿಯಾಗಿ ಈಚೆಗೆ ಹಲ್ಲು ಕಲ್ತ್ಕೊಂಡಿದ್ದಾಳೆ. ನಾನೊಬ್ಳು ಸಾಮಾನ್ಯ ಹುಡುಗಿ. ಎಷ್ಟು ಸಾಮಾನ್ಯಲು ಅಂದ್ರೆ, ನಾನು ಚಿಕ್ಕವಳಾಗಿದ್ದಾಗ ನನ್ನ ದೊಡ್ಡ ಆಸೆ SLC ಒಂದೇ ಸಲಕ್ಕೆ ಪಾಸ್ ಮಾಡಬೇಕು ಅನ್ನೋದು. ಇನ್ನೊಂದು ಆಸೆ, ನಾನು ಮದುವೆಯಾಗೋ ಹುಡುಗನ್ನ ಮದುವೆಗೆ ಮುನ್ನ ಕೊನೆಯ ಪಕ್ಷ ಒಂದ್ಸಲ ಮಾತಾಡಿಸ್ಬೇಕು ಅನ್ನೋದು. ಮೂರನೇ ಆಸೆ, ವೈಜಂತಿ ಮಾಲಾ ತರ ಉದ್ದ ಜಡೆ ಬೆಳೆಸ್ಬೇಕು ಅನ್ನೋದು. ನಾಲ್ಕನೇ ಆಸೆ, ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗುತ್ತೆ, ಸಾಕು. ಅದಕ್ಕೆ ನಾನು ಹೇಳಿದ್ದು, ನಾನು ನಿಮ್ಮಂಥವಳು ಅಂತ. ಅಷ್ಟೇನು ರೂಪಿಸಿ ಅಲ್ಲದ, ಅಷ್ಟೇನು ತಾಟಿಕೆ ಅಲ್ಲದ ನಮ್ಮಂಥವ್ರಿಗೆ ರೂಪ ಹಾರಿ ಹೋಗೋ ಭಯ ಇಲ್ಲ. ಬೆಂಗಳೂರಿನ ಹೇಮಾಲಿನಿ ಅಥವಾ ಶರ್ಮಿಲಾ ಅಥವಾ ಶಬಾನಾ ಅಥವಾ ಪರ್ವೀನ್ ಬಾವಿ ಆಗೋ ಕನಸು ಕೂಡ ನನಗಿಲ್ಲ. ನನಗೂ ಒಬ್ಬ ಗೆಳೆಯ ಇದ್ದ, ಬಾಯ್ ಫ್ರೆಂಡ್ ಅಂತಾರಲ್ಲ, ಅವನು ನನ್ನ ಹಾಗೆ ತುಂಬಾ ಒಳ್ಳೆ ಹುಡುಗ. ಅವನು ಸಿನಿಮಾ ಸ್ಟಾರ್ಸ್ ತರ ಅಲ್ಲ, ನಿಮ್ ಧರ್ಮೇಂದ್ರ, ಸಂಜೀವ್ ಕುಮಾರ್, ಅಮಿತಾಬ್ ಬಚ್ಚನ್, ರಾಜೇಶ್ ಖನ್ನಾ ಇವ್ರ ತರ ಅಲ್ಲ. ನನ್ನ ಸ್ನೇಹಿತ ಆದ್ರಿಂದ ಆತ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಡೊಂಕು ಕಾಲಿನ, ಹೊಳೆವ ಕಣ್ಣುಗಳ, ಬಿಳಿ ಹಲ್ಲುಗಳ, ಚಿಗುರುಗಡ್ಡದ ಹುಡುಗ. ಅವನ್ನ ನಾನು ತಮಾಷೆ ಕೋತಿ ಅಂತ ಕರೀತಿದ್ದೆ. ಆತ ನನ್ನ ಮಂಕಿ ಅಂತಿದ್ದ. ಕನ್ನಡದ ಮಂಕ ಪದಕ್ಕೆ ಸ್ತ್ರೀಲಿಂಗ ಮಂಕಿ ಅಲ್ವಾ? ನಾ ಇಬ್ರು ಕೂತ್ ಮಾತಾಡೋದ್ ಕಂಡು ಹೊಟ್ಟೆ ಕಿಚ್ಚಿನ ನರಳೋ ಜನ ಕೂಡ ಇದ್ರು. ನಮ್ಗಂತೂ ವೇಳೆ ಹೋದದ್ದೇ ತಿಳಿತಿರ್ಲಿಲ್ಲ. ನಾ ಇಬ್ರು ಒಟ್ಟಿಗೆ ಇದ್ದಾಗ ವಿಚಿತ್ರ ಸುಖ ನಮ್ಮನ್ನು ತುಂಬುತ್ತಿತ್ತು. ನಾವು ಪರಸ್ಪರ ಬೇಸರವಾಗುವಂತ ಒಂದೇ ಒಂದು ಕೆಲಸವನ್ನು ಕೂಡ ಮಾಡೋರಲ್ಲ. ನಮ್ಮ ಹಠೆಯಿಂದ ಎಂದೂ ನಮ್ಮ ಸ್ಟಡೀಸ್ ತೊಂದರೆ ಆಗಿರಲಿಲ್ಲ. ನಂಗೆ ಫಸ್ಟ್ ರ್ಯಾಂಕ್ ಬಂದು ಚಂದ್ರು ಬರೀ ಪಾಸ್ ಸಿಕ್ಕಾಗ, ಲೇ ಪುಟಾಣಿ ಹುಡುಗಿ, ನನ್ನಂತ ವೀರಾದ್ವೀರನ್ನೇ ಸೋಲಿಸಿದ್ಯಾ ಅಂತ ನಕ್ಕಿದ್ದ. ಹೋಗೋ ಹಳ್ಳಿ ಗುಗ್ಗು ಅಂದಿದ್ದೆ ನಾನು. ನನ್ನ ಕಾಲೇಜ್ ದಿನಗಳು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವ್ರು ನಿಂತಿದೆ. ಸುಂದರ ದಿನಗಳು, ನನ್ನ ಗೆಳೆಯನೊಂದಿಗೆ ನಾನು ನಡೆದಾಡಿದ ದಿನಗಳು. ಮಾರ್ಚ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಮೊದಲು ಮಳೆ ಬಿದ್ದ ದಿನಗಳು. ಮರ ಗಿಡಗಳು ಚಿಗರಿ ಹೊಸ ಜೀವ ತಳೆದ ದಿನಗಳು. ನಮ್ಮ ಪರೀಕ್ಷೆ ಹತ್ತಿರ ಆಗ್ತಿದ್ದಂತೆ ಪ್ರಕೃತಿಯ ಸೌಭಾಗ್ಯ ಹುಚ್ಚು ಹೊಳೆಯಾಗಿ ಹರಿತಿದ್ದ ದಿನಗಳು. ನಾನು ನನ್ನ ಚಿತ್ರಗಳನ್ನು ಬರೀತಿದ್ದ ದಿನಗಳು.
ಅಜ್ಜಿ ಹೋಗ್ ಬರ್ತೀನಿ. ಬೇಗ ಬಂದ್ಬಿಡು, ನಿನ್ ಹುಡ್ಕೊಂಡು ಅಲ್ಲೇಲಿಕ್ಕೆ ಆಗೋದಿಲ್ಲ. ಆತ ನನ್ ಸೋದ್ರ ಮಾವ. ನೆನಪಿದೆ ಎಂದು ತಿಳಿಯುತ್ತೇನೆ. ಇವತ್ತು ಕರ್ನಾಟಕದೇ ಆದ ಒಂದು ಸಾಮ್ರಾಜ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಹತ್ತು ರತ್ನಗಳ ರಾಶಿ ಕಣ್ಣು ಪೂರೈಸುತ್ತಿದ್ದಂತಹ ನಾಡಿನಲ್ಲಿ, ಹಾಲು ಹೊಳೆ ಹರಿಯುತ್ತಿದ್ದಂತಹ ನಾಡಿನಲ್ಲಿ ಪ್ರಜೆಗಳು ಸುಖ ಸಂತೋಷದಿಂದ ವಿಜೃಂಭಿಸುತ್ತಿದ್ದರು. ಯಾರದು, ಯಾರ ಗಲಾಟೆ ಮಾಡಿದ್ದು? ಟೆಲ್ ಮೀ ಹೂ. ಚಂದ್ರು, ಪರಮೇಶ್ವರ್, ಯು ಅಂಡ್ ಯುವರ್ ಫ್ರೆಂಡ್ಸ್ ವಿಲ್ ಸೀ ಮೀ ಇನ್ ಮೈ ಚೇಂಬರ್. Yes. ಕ್ಲಾಸ್ನಲ್ಲಿ ತಲೆಗೆ ತೋರಿಸಿದಾಗೆಲ್ಲ ಕಿರುಚಾಡ ಬಿಡೋದಕ್ಕೆ ಇದೇನು ಮನುಷ್ಯರು ಕತ್ತಿಗಳು? ನೀವು ನಿಮ್ಮ ಬಾಲ ಹ್ಯಾಕ್ ಕತ್ತರಿಸ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ? ಟೇಕ್ ಕೇರ್. ಐ ಕ್ಯಾನ್ ಡಿಸ್ಟ್ರಾಯ್ ಎವರಿ ಒನ್ ಆಫ್ ಯು. ಗೆಟ್ ಔಟ್ ಆಫ್ ಹಿಯರ್ ಆ್ಯಂಡ್ ಬಿ ರೆಸ್ಪೆಕ್ಟಬಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಗೆಟ್ ಔಟ್. ಲಾಸ್ಟ್ ಟೈಮ್ ಐ ವಾಸ್ ಟಾಕಿಂಗ್ ಟು ಯು ಅಬೌಟ್ ದಿ ಗ್ಲೋರಿ ಆಫ್ ಇಂಡಿಯನ್ ವುಮನ್ಹುಡ್. ಲೆಟ್ ಮೀ ಟೆಸ್ಟ್. ಆನಂದ್, ಕ್ಯಾನ್ ಯು ಟೆಲ್ ಮೀ ದಿ ಎಸೆನ್ಸ್ ಆಫ್ ವಾಟ್ ಐ ಸ್ಪೋಕ್? ಯು ಚಂದ್ರು, ಇಂಡಿಯನ್ ವುಮನ್ ಈಸ್ ನೋನ್ ಫಾರ್ ಫಾರ್ ವಾಟ್? ಯು ಪರಮೇಶ್ವರ್, ಸೈಲೆನ್ಸ್. ನೋ ಸರ್, ಫಾರ್ ಪೇಷನ್ಸ್. ಶಟ್ ಅಪ್. ಯು ಚಂದ್ರ, ಫಾರ್ ಪೇಷಂಟ್ ಎಂಡ್ಯೂರೆನ್ಸ್. ಎನಿವನ್ ಯು ಕ್ಯಾನ್ ಕಂಟ್ರಿಬ್ಯೂಟ್ ಫಾರ್ ದರ್, ಡೋಂಟ್ ಬಿ ಅಫ್ರೇಡ್ ಆಫ್ ಮೀ. ಐ ಲೈಕ್ ಫ್ರೀ ಅಂಡ್ ಫ್ರ್ಯಾಂಕ್ ಡಿಸ್ಕಷನ್.
Yes? Sir, I was absent for your last class, sir. ನನಗೆ ನಿನ್ ವಾಸನೆ ಮೈಲಿ ದೂರದಿಂದ ಗೊತ್ತಾಗುತ್ತೆ. ಹಾ ನಂದಿ, ನಾನು ಸ್ನಾನ ಮಾಡಲ್ಲ ಅನ್ಕೊಂಡ್ಯಾ? ನಾನು ತೆವರಿನ ವಿಷಯ ಹೇಳ್ತಿಲ್ಲ. ಮತ್ತೆ ಹೂವಿನ ವಾಸನೆನಾ? ಪ್ರೇಮದ ವಾಸನೆ. ರೊಮ್ಯಾಂಟಿಕ್. ನೋಡು, ಒಂದೂರಲ್ಲಿ ನಿನ್ನಂತವಳು ಒಬ್ರು ತುಂಟು ಹುಡುಗಿ ಇದ್ಲಂತೆ. ತುಂಬಾ ತುಂಟಿನ? ಹಾ, ತುಂಟಿ ಅಂದ್ರೆ ಭಯಂಕರ ಶೂರ್ಪನಕ್ಕೆ ತರ ತುಂಟಿ. ನೋಡ್ದೆ ಆ ತುಂಟನಕ್ಕೆ ಹೇಗಾಗತ್ತೆ? ಹಾ ಹಾ ಅಲ್ಲ, ಹೂ ಅನ್ಬೇಕು. ಆ ತುಂಟಿ ತುಂಟಾಟ ಆಡ್ತಾ ಆಡ್ತಾ ಒಂದ್ಸಲ ಊರ್ ಮಂದಲ್ಲಿ ಹನುಮಂತನ ಗುಡಿ ಹತ್ರ ಬಂದಂತೆ. ಆಮೇಲೆ ಅಲ್ಲಿ ಹನುಮಂತ ದೇವ್ರ ಮೂತಿ ಕೆಂಪು ಬಣ್ಣ ಹಚ್ಚಿದ್ರು. ಹನುಮಂತ ತನ್ನ ಬಾಳನ ಅವಳ ಸೊಂಟಕ್ಕೆ ಸುತ್ತಿ ಊರ್ ಮುಂದಲ್ಲಿ ಕೆರೆಗೆ ಎಸೆದ್ಬಿಟ್ನ. ಸರಿ ಬಿಡೋ, ಆಕೆ ಕೆರೆ ಈಜಿ ತಣ್ಣಗ್ ಮನೆಗ್ ಬಂದಂತೆ. ಹಳ್ಳಿ ಗುಗ್ಗು ಕತೆ ಹೇಳ್ತಾನೆ. ಆದ್ರೆ ಪರೀಕ್ಷೆ ಹತ್ತಿರ ಆಗ್ತಿದ್ದಂತೆ ಎಂತ ಬೋರಿಂಗ್ ಲೆಕ್ಚರ್ ಅನ್ನು ಬರೆದುಕೊಳ್ಳುತ್ತಾ ಕೂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ವಾಸಿಂದಾನೆ ಗೊತ್ತಾಗತ್ತಲ್ಲ ನಾ ಎಲ್ಲಿದ್ದೀನಿ ಅಂತ. ಟೆಸ್ಟ್ ಮಾಡು. ಸರಿ ಬಾ, ಹಂಗಾರೆ ಇದು ಈ ಟೆಸ್ಟ್ ಮಾಡ್ತೀನಿ. ರೆಡಿ? ಶಾಂತ ಎಲ್ಲಿದ್ಯಾ? ಶಾಂತ ಬಂದೆ. ಬಿಡೋ ಕೋತಿ ಬಿಡೋ. ಕಬ್ಬನ್ ಪಾರ್ಕ್ ನಲ್ಲಿ ಯಾವೊಂದ್ ಜೊತೆ ಮೇಜವಾನಿ ಮಾಡ್ತಿದ್ದೆ? ಬಾಯ್ ಬಿಟ್ಟು ಮಾತಾಡಕ್ ಏನಾಗಿದೆ ನಿನ್ಗೆ? ನೀನೇನ್ ಚಿಕ್ಕ ಮಗ ಅಲ್ಲ? ಶಾಂತಿ ನೆನ್ಪಿಟ್ಕೋ, ನಿನ್ ಕೊಬ್ಬೆಲ್ಲ ನಡೆಯೋದಿಲ್ಲ. ನಿಮ್ಮಪ್ಪ ಇಟ್ ದುಡ್ಡೆಲ್ಲ ನಿನ್ ಬೆಲ್ ಬಾಡ್ಸೋ ಹಾಳು ಮುಳುಗೆಲ್ಲ ಖರ್ಚಾಗಿ ಹೋಯ್ತು. ಮರ್ಯಾದೆಯಿಂದ ಓದಿ ಒಂದ್ ಕೆಲಸ ಹುಡ್ಕೊಂಡು ಈ ಮನೆ ಬಿಟ್ಟು ಹೋಗಿ ನಮ್ ಮರ್ಯಾದೆ ಕಾಪಾಡು. Will you stop it? Listen, this is very important. In the 18th century, when the middle classes became dominant, a strong reaction against immorality in the theatre set in. Audiences now enjoyed operas, spectacles and sentimental plays. Sumniraya, Sako. Why should we study? Adhe tarana matta matta yakheltya. Koncha odkolak bidu nanna. Illi nan problem keli. ನಿಮ್ಮಲ್ಲಿ ಯಾರಾದ್ರೂ ಒಂದು ಲೋಟ ಕಾಫಿ ಕೊಡಿಸಿದ್ರೆ ನಾನು ಅರ್ಧ ರಾಜ್ಯ ಕೊಡಬಲ್ಲೆ.
ನಿಮ್ಮ ಹೆಸರೇನು? ರಾಮಕೃಷ್ಣ. ನಿಮ್ಮ ತಂದೆ ಹೆಸರೇನು? ಪರಮಹಂಸ. ವಾಟ್ಸ್ ದ ಮೀನಿಂಗ್ ಆಫ್ ವೆಲ್ತ್? ವೆಲ್ತ್ ಈಸ್ ಹೆಲ್ತ್. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಉಗ್ರಪ್ಪ. ನನ್ನೂರು ಶಿಕಾರಿಪುರ. ನನ್ನ ದೇಶ ಭಾರತ. ಆಲ್ ರೈಟ್. ಹೂ ಈಸ್ ಅನ್ಲಕ್ಕಿ? ಟು ಬಿ ಕರಪ್ಟ್ ಇನ್ ಅನ್ ಆನೆಸ್ಟ್ ಅಟ್ಮಾಸ್ಫಿಯರ್. ಟು ಬಿ ಆನೆಸ್ಟ್ ಇನ್ ಎ ಕರಪ್ಟ್ ಅಟ್ಮಾಸ್ಫಿಯರ್. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಎ ಸೆಕ್ರೆಟರಿ? ಟು ಎಫೆಕ್ಟಿವ್ಲಿ ಆರ್ಗನೈಸ್ ದ ವರ್ಕ್ ಆಫ್ ಎನ್ ಇನ್ಸ್ಟಿಟ್ಯೂಷನ್. ಹ್ಯಾವ್ ಯು ಸೀನ್ ಎನ್ ಆಫೀಸ್? I have attended quite a few interviews. What do you mean by an office? A place from where men manage certain affairs, generally public. I think that is the dictionary meaning. Good. Thank you. Which are the wonders of the world? This country and her people. ಇಂಗ್ಲೆಂಡಿನ ಪ್ರಧಾನಿ ಯಾರು? ನಿಕ್ಸನ್. ವಾಟ್ ರಿಪೀಟೆಡ್? ನಿಮಗೆ ಕಿವಿ ಇದೆ ಅಂತ ತಿಳಿದಿದ್ದೀನಿ. ನೀವು ಯಾವ ಕಾಲೇಜಿನಲ್ಲಿ ಓದಿದ್ರಿ? ಇಂಡಿಯನ್ ಕಾಲೇಜ್. ಇಂಗ್ಲೆಂಡಿನ ಪ್ರಧಾನಿ ಯಾರು ಅಂತ ಗೊತ್ತಿಲ್ವೇ? ಅದಕ್ಕೆ ಉತ್ತರ ಆಗ್ಲೇ ಹೇಳದ್ನಲ್ಲ. ಇಂಥ ಉತ್ತರ ಹೇಳಿದ್ರೆ ಕೆಲಸ ಸಿಗತ್ತೇನ್ರಿ ನಿಮ್ಗೆ? ಓಹೋ, ಇಂಗ್ಲೆಂಡಿನ ಪ್ರಧಾನಿ ವಿಲ್ಸನ್ ಇದ್ರೆ ಕೆಲಸ ಕೊಟ್ಬಿಡ್ತಿದ್ರು? ಅರೆ ಸೆಟ್ ಆಫ್ ಇಡಿಯಟ್ಸ್. ಓಹ್, ಯು ಡಿಡ್ ವೆಲ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹಿಂದಿನ ಕಾಲದಲ್ಲಿ ಕೆಲಸ ಇಲ್ದಿದ್ರು ಎಷ್ಟು ಮಜವಾಗಿರ್ತಿದ್ರು ಜನ. ಅರ್ಜುನ, ಕೃಷ್ಣ, ರಾಮ, ಲಕ್ಷ್ಮಣ ಒಬ್ರು ಕೆಲಸ ಮಾಡ್ತಿದ್ರು ಅನ್ಸಲ್ಲ. ಆ ಕೃಷ್ಣನಂತೂ 24 ಗಂಟೆ ಮಜಾ ಮಾಡ್ತಾನೆ ಬಿದ್ದಿರ್ತಿದ್ದ. ನಮ್ಗತ್ತೇನು ಶಾಂತ ಅನ್ನೋ ಹೆಣ್ ಹೆಂಗ್ಸಿ ಕೆಲಸ, ನಮ್ಗೆ ಅವಳಿಗೆ ಇಂಟೆಲಿಜೆನ್ಸ್ ಇದೆ, ಕೆಲಸ ಸಿಕ್ತು. ಅವಳಿಗಿರೋದು ಇಂಟೆಲಿಜೆನ್ಸ್ ಅಲ್ಲಮ್ಮ, ಹೆಂಗಸ್ತನ. ಗಂಡಸಾಗಿ ಹುಟ್ಟಿ ಹಾಗೆ ಹೇಳಕ್ ನಾಚಿಕೆ ಆಗಲ್ಲ. ಅಯ್ಯೋ ದೇವ್ರೆ, ನಾನು ಹೆಂಗಸಾಗಿ ಹುಟ್ಟಬಾರ್ದಾಗಿತ್ತೆ. ನನ್ನ ಹೆಸರು ವನ್ ಮಹಾಲಕ್ಷ್ಮಿ. ಐ ಆಮ್ ವಿಟಿ, ಸೆನ್ಸಿಟಿವ್ ಅಂಡ್ ರೊಮ್ಯಾಂಟಿಕ್. ಐ ಆಮ್ ಅನ್ ಆಕ್ಟ್ರೆಸ್, ಸ್ಪೀಕರ್ ಅಂಡ್ ಸಿಂಗರ್. ಇಫ್ ಯು ಕಿಕ್ ಮೀ, ಐ ಕ್ಯಾನ್ ಈವನ್ ಡಾನ್ಸ್. ಕಂಗ್ರಾಚುಲೇಷನ್ಸ್ ವನ್ ಮಹಾಲಕ್ಷ್ಮಿ, ಯು ಡಿಡ್ ವೆಲ್. ಹೆಂಗಸಾಗಿದ್ರೆ ಹೇಗಿರುತ್ತಮ್ಮ ಮಜಾ? ಲಕ್ಷಾಂತರ ನಿರುದ್ಯೋಗಿಗಳಂತೆ ಚಂದ್ರು ಕೂಡ ಆಗಿದ್ದ. ಆ ನಿರ್ಜನ ಜಾಗದ ಅಖಂಡ ಶೂನ್ಯತೆಯಲ್ಲಿ ಗೊತ್ತು ಗುರಿ ಇಲ್ಲದೆ ಕಾಲ ಕಳೆಯೋದೊಂದೇ ಆತನಿಗೆ ದಾರಿ. ಮಾತನ್ನು ಮೀರಿದ ಮೌನ ನಮ್ಮನ್ನು ಆವರಿಸಿತ್ತು. ಕ್ರಿಕೆಟ್ ಆಟವೆಂದರೆ ಒಂದ್ ಕಾಲಕ್ಕೆಷ್ಟು ಖುಷಿ ಚಂದ್ರಿಗೆ. ಇಡೀ ವರ್ಷ ಭಾರತ ಗಿಟ್ಟಿಸಿದ ರನ್ನುಗಳು, ಹಿಡಿದ ಕ್ಯಾಚ್ಗಳು, ರನ್ಔಟ್ಗಳು, ಓವರ್ಗಳು ಅವನ ನಾಲ್ಗೆ ತುದಿಲೇ ಇರ್ತಿದ್ವು. ಆದ್ರೆ ಈಗ ಅವನ ಇಡೀ ವ್ಯಕ್ತಿತ್ವ ನಿಷ್ಕ್ರಿಯವಾಗಿತ್ತು. ಎಲ್ಲ ಕಡೆ ಟ್ರೈ ಮಾಡಿ ಮುಗೀತು, ಇನ್ನಿಲ್ಲಿರೋಕ್ಕಾಗಲ್ಲ. ಊರ್ಗೆ ಹೋದ್ರೆ ನಿಲ್ಲೋಕ್ ನೆಲೆ ಇಲ್ಲ. ನಿನ್ ಕೆಲಸ ಸಿಗೋರ್ಗೂ ನಾನ್ ನೋಡ್ಕೋತೇನೆ. ನೀನ್ ಅಂತ ಮಾತಾಡೋದ್ ನಾನ್ ನಿನ್ ನೋಡೋಲ್ಲ. ಯಾಕೆ? ನಾನೇ ನಿಂಗೆ ದುಡ್ಡು ಕೊಡ್ಬಾರ್ದು. ಅದಲ್ಲ ಮುಖ್ಯ. ಐ ವಾಂಟ್ ಟು ವರ್ಕ್. ಹೀಗೆ ಅಲಿತಿದ್ರೆ ಕ್ರಮೇಣ ಹಾಳಾಗಿ ಹೋಗ್ತೇನೆ. ನಿನ್ ಹಣ ತಿನ್ಕೊಂಡಿದ್ರೆ ನಿಷ್ಪ್ರಯೋಜ್ಕನಾಗಿ ಹೋಗ್ತೇನೆ. ಬಟ್ ಐ ನೀಡ್ ಯು. ಈ ಪ್ರೇಮ ಎಲ್ಲ ಲಕ್ಷುರಿ ಅಂತ ಈಗ ಗೊತ್ತಾಗ್ತಿದೆ. ನಮಗ್ ಬೇಕಾದ್ದು ಅನ್ನ,
ಬಟ್ಟೆ ಕೆಲಸ. ನನ್ನ ಚಿಂತೆ ಏನ್ ಗೊತ್ತಾ? ಏನು? ನನ್ನ ಸ್ವಾಭಿಮಾನ ಎಲ್ಲ ಕರಗಿ ಕರಗಿ ಕಣ್ಮರೆ ಆಗತ್ತೆ. ನಾನು ಎಂತ ಕೆಲಸಕ್ಕೂ ಕೈ ಹಾಕ್ಬಹುದು. ಈ ಯೋಚನೆ ನನ್ನಲ್ಲಿ ಭಯ ಹುಚ್ಚುತ್ತೆ. ನನ್ನ ಬದುಕು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇರೋದು ನಮ್ಮಿಬ್ಬರಿಗೂ ಗೊತ್ತಿತ್ತು. ಭವಿಷ್ಯದ ಬಗ್ಗೆ ಇಬ್ಬರಿಗೂ ಅಪಾರ ಭಯವಾಗಿತ್ತು. ನಿಮ್ಮ ಹೆಸರು ಶಾಂತ ಅಲ್ವಾ? ಇದೇ ನಿಮ್ಮ ರೂಮು. ಕೆಲಸಕ್ಕೆ ಹೊಸಬ್ರು ಆದ್ರೂ ಹೆದರ್ಕೋಬೇಡಿ, ನಿಮ್ ಜೊತೆ ನಾನಿದ್ದೀನಿ. ನಾನೊಂದು ಮಾತು ಹೇಳ್ತೀನಿ, ನೀವು ನನ್ನ ತಂಗಿ ಹಾಗೆ ಏನು ತಿಳ್ಕೋಬಾರ್ದು. ಏನಂತ ಹೇಳಿ ಪರವಾಗಿಲ್ಲ. ನೀವು ನಮ್ಮ ಸ್ತ್ರೀ ಬಂಡವಾಳ ಚಳವಳಿಗೆ ಸೇರಲೇಬೇಕು. ಈಗಾಗಲೇ ನೂರಾರು ಜನ ಇದ್ದಾರೆ. ಗಂಡಸರ ದಬ್ಬಾಳಿಕೆ ವಿರುದ್ಧ ಹೋರಾಡ್ತೇವೆ. ನಾನೀಗ ಎಂಥದನ್ನು ಸೇರೋ ಹಾಗಿಲ್ಲ. ಕ್ಷಮಿಸಿ. ಈಗಲ್ದಿದ್ರೆ ಇನ್ನು 6 ತಿಂಗಳು ತಗೊಳ್ಳಿ. ಸಾಹೇಬರು ಕರೀತಾ ಇದ್ದಾರೆ, ಹೋಗಿ. ಕಮ್ ಇನ್. ಮೊದಲು ತಾವು ಆಫೀಸ್ ಮ್ಯಾನರ್ಸ್ ಕಲಿಯಬೇಕು. ಎಂಟರ್ ಆದ ಕೂಡಲೇ ಬಾಸ್ಗೆ ಗುಡ್ ಮಾರ್ನಿಂಗ್ ಸರ್ ಅನ್ಬೇಕು. ಆಮೇಲೆ ಒಳಗೆ ಬಂದ್ಮೇಲೆ ಎನಿ ವರ್ಕ್ ಸರ್ ಅನ್ಬೇಕು. ಎನಿ ವರ್ಕ್ ಸರ್? ಅಷ್ಟೇ ಅಲ್ಲ ಸರ್, ಯಾರಾದ್ರೂ ಗುಡ್ ಮಾರ್ನಿಂಗ್ ಅಂದಾಗ ತಾವು ಗುಡ್ ಮಾರ್ನಿಂಗ್ ಅನ್ಬೇಕು. ದಿ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಹಿಯರ್ ಬೈ ಇನ್ಫಾರ್ಮ್ಸ್ ದಟ್ ದಿ ಮ್ಯಾನರ್ಸ್ ಆಫ್ ಅಡ್ರೆಸ್ of the public relations officer of the estate factory are far from being satisfactory, and a due note has been made of his lack of manners, and in due course such things may be corrected. ನಮಸ್ಕಾರ ಸರ್. ಪ್ರೊಫೆಸರ್ ಅಲ್ವಾ? ಜಗನ್ನಾಥ್ ಮಾತಾಡ್ತಿರೋದು. ಹೌದು, ಹೊಸ ಸೆಕ್ರೆಟರಿ. ನಿಮ್ಮ ಸ್ಟೂಡೆಂಟ್ ಅಂತೆ. ಲುಕ್ಸ್ ಇಂಟೆಲಿಜೆಂಟ್. ಒಳ್ಳೆ ಪೈಂಟರ್ ಅಂತೆ. ಇಶ್ ಎ ಗುಡ್ ಪೈಂಟರ್. ಮಸ್ಟ್ ಬಿ, ಮಸ್ಟ್ ಬಿ. ಟೇಕ್ ಡೌನ್ ಟು ದಿ ಸೆಕ್ರೆಟರಿ, ಹಿಂದೂಸ್ತಾನ್ ಕೆಮಿಕಲ್ಸ್.
The distribution system is far from being satisfactory, and a separate section may kindly be opened immediately. Ellu kudi a copy. ಏನ್ರಿ ಸಪರೇಟ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಎಸ್ ಇ ಪಿ ಇ ಆರ್ ಎ ಟಿ ಹೊಡೆದಿದ್ರಿ, ಸ್ಟೂಪಿಡ್. ಮೊನ್ನೆ ತಮ್ಮ ನೋಟ್ನಲ್ಲಿ ಡಿ ಯು ಡ್ಯೂಗೆ ಡಿ ಡಬ್ಲ್ಯೂ ಡ್ಯೂ ಇತ್ತು ಗೊತ್ತಾ? ಓಹೋ, ಇಂಗ್ಲೆಂಡ್ ಪ್ರಧಾನಿ ವಿಲ್ಸನ್ ಅಂತ ಹೇಳಿದ್ರೆ ಕೆಲಸ ಕೊಟ್ಬಿಡ್ತಿದ್ರ? ಸೆಟ್ ಆಫ್ ಈಡಿಯಟ್ಸ್. ಒಳ್ಳೆ ತಮಾಷೆ ಹುಡುಗಿ, ಫನಿ ಗರ್ಲ್. ಇವ್ರೊಳ್ಳೆ ಬಾಸ್, ಈ ಮನುಷ್ಯ ಸರಿಯಾಗಿ ನಕ್ಕದನ್ನೇ ನಾನು ನೋಡಿಲ್ಲ. ಜಗತ್ತಿನ ಭಾರವೆಲ್ಲ ತಮ್ಮ ಮೇಲೆ ಬಿದ್ದಾಗ ವರ್ಸುತ್ತೆ ಪ್ರಾಣಿ. ಇದ್ದಕ್ಕಿದ್ದ ಹಾಗೆ ಏನೇನೋ ಎರಿಸ್ತಾ ಕೂತ್ಬಿಡುತ್ತೆ. ಇಂಟ್ರೆಸ್ಟಿಂಗ್ ಓಲ್ಡ್ ಫೂಲ್. ಇದೇನ್ ಇಲ್ಲಿದೇನ್? ತಮ್ಮ ಪ್ರೀತಿಯ ಸ್ನೇಹಿತ ಹೋಗಿ ಅನೇಕ ತಿಂಗಳಾಗಿರಬಹುದು, ಅಷ್ಟಕ್ಕಾಗಿ ಅಲ್ಲಿ ಕೂತ್ಕೋಬೇಕಾದ ಅಗತ್ಯ ಇರಲಿಲ್ಲ ಅನ್ಸುತ್ತೆ. ತಮ್ಮನ್ನ ನೋಡ್ಬೇಕು ಅಂತ ಅವನಿಗನ್ಸಿಲ್ಲ. ಅವನು ಪುರುಸತ್ತಿಲ್ದೇನೋ ಇರ್ಬೋದು. ನಾನಿನ್ ಬರ್ತೇನೆ, ಕೆಲಸ ಬೇಕಾದಷ್ಟಿದೆ. ಸ್ವಲ್ಪ ನಿಲ್ಲಿ. ಟೆಲ್ ಮಿ, ವೈ ಡು ಯು ಲೈಕ್ ದಟ್ ಬ್ಲಡಿ ಇಂಪರ್ಟಿನೆಂಟ್ ನ್ಯೂರಾಟಿಕ್ ಫೂಲ್? ಸಾರಿ, ನಾನು ಹೇಳಬೇಕು ಅಂತಿದ್ದಿದ್ದು ಅದಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ. ಇವತ್ತು ನಿಮಗೆ ರಜಾ, ಲೀವ್ ವಿತೌಟ್ ಪರ್ಮಿಷನ್. ಇವತ್ತು ನಿಮ್ಮ ಬಾಯ್ ಫ್ರೆಂಡ್ನ ನಿಮ್ಮಿಂದಾನೇ ಹುಡುಕಿಸ್ತೇನೆ. ಆಲ್ ರೈಟ್, ನಾನೀಗ ಮನೆಗೆ ಹೋಗಿ ಬಂದ್ಬಿಡ್ತೇನೆ. ಅಷ್ಟರಲ್ಲಿ ರೆಡಿ ಆಗಿರಿ. ಇಲ್ಲ, ನನ್ನ ಮೇಲ್ ಸರಿ ಇಲ್ಲ. ಇವತ್ತು ಬರೋಲ್ಲ ಅಂದೆ ನಾನು. ಬರೋಲ್ಲ ಅಂತ ಖಡಾಖಂಡಿತ ಹೇಳೋದು ಅದ್ಯಾಕೋ ಸಾಧ್ಯವಾಗಲಿಲ್ಲ. ಈ ನನ್ನ ಬಾಸ್ನ ನಡವಳಿಕೆ ನನ್ನಲ್ಲಿ ವಿಚಿತ್ರ ಸಂದೇಹ ಹುಟ್ಟಿತ್ತು. ಅವ್ರು ಪೊಲೀಸರಿಗೆ ಹೇಳಿ ಫೋನ್ ಮಾಡಿ ಆಳುಗಳನ್ನು ಕಳಿಸಿ ಚಂದ್ರನ್ ಪತ್ತೆ ಹಚ್ಚಕ್ಕೆ ಪ್ರಯತ್ನಿಸಬಹುದಿತ್ತು. ಆದರೆ ನಾನೇ ಎಲ್ಲದನ್ನೂ ಖುದ್ ನೋಡಲಿ ಅಂತ ವಿಚಿತ್ರ ಕರ್ಕೊಂಡು ಹೋಗ್ತಿರ್ಬೋದೆ. ಚಂದ್ರನ್ ಬಗ್ಗೆ ತಾತ್ಸಾರ ಹುಟ್ಟಿಸೋದಕ್ಕಿರ್ಬೋದೆ, ಅಥವಾ ಸುಮ್ಮನೆ ನನ್ನೊಂದಕ್ಕೆ ಅಲ್ದಾಡೋದಕ್ಕಿರ್ಬೋದೆ. ವಾಟ್ಸ್ ದ ಮ್ಯಾಟರ್ ವಿತ್ ಯು? ಹಾಪ್ ಇನ್. ನಾನು ಬರಲ್ಲ. ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೂ ಡೂ ಯು ಥಿಂಕ್ ಯು ಆರ್? ಗೆಟ್ ಇನ್. ನಿಮ್ಮಿಂದ ನನಗೇನಾಗಬೇಕಾದಿಲ್ಲ. ಒಂದೇ ಆಫೀಸಲ್ಲಿ ಕೆಲಸ ಮಾಡುವಾಗ ನೀವು ಈ ಕುಂಬಳಕಾಯಿ ಥರ ಮುಖ ಮಾಡ್ಕೊಂಡು ಕೂತ್ರೆ ನನಗೂ ಬೇಜಾರಾಗತ್ತೆ ಅಷ್ಟೇ. ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಹೇಳಿ, ಇವತ್ತು ಹುಡುಕೇ ಬಿಡೋಣ. ನೀವ್ಯಾಕೆ ಹುಡುಕ್ಬೇಕು? ಟೆಲ್ ಮೀ, ವೈ ಆರ್ ಯು ಸಚ್ ಇನ್ ಇಂಟ್ರೆಸ್ಟಿಂಗ್ ಗರ್ಲ್? ಹೇಗಿದ್ದಾನೆ ನಿಮ್ಮ ಫ್ರೆಂಡು? ಹೀ ಇಸ್ ನೈಸ್. ಗಮಗಮ ವಾಸನೆ ಹೊಡಿತಾನ? ಏನ್ ಯೋಚಿಸ್ತಾ ಇದ್ದೀರಿ? ನಿಮ್ಗೆಲ್ಲ ಯಾಕೆ ಲೇಡಿ ಸೆಕ್ರೆಟರಿಗಳು ಆಗ್ಬೇಕು? ಲೇಡಿ ಸೆಕ್ರೆಟರಿಗಳು ಕೋತಿಗಳು, ಅದಕ್ಕೆ
ಸಾರಿ. ಯಾಕೆ ಕೇಳಿದ್ರಿ? ಯಾಕೆಂದ್ರೆ ಹುಡುಗರು ಹುಡುಗಿರ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ವೆನ್ ಆರ್ ಡಲ್ ಲೈಕ್ ಯು. ಕೆತ್ತ ಕೆತ್ತ ಬರಬೇಕು ಬರಬೇಕು. ಇಂಡಸ್ಟ್ರಿಯಲ್ ಡೈರೆಕ್ಟರ್ ಸಾಹೇಬ್ರು ಬರಬೇಕು. ನಮಸ್ಕಾರ ಗಂಗಪ್ಪನವ್ರೆ, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಿತ್ತಲ್ಲ. ಕೇಳಿ ಸರ್, ಕೇಳಿ. ಕೊಂಚ ಒಳಗಡೆ ಬರ್ಬೋದಲ್ಲ? ಐ ಆಮ್ ಸಾರಿ, ನಂಗೆ ಟೈಮ್ ಇಲ್ಲ. ನಿಮ್ಮ ಮನೇಲಿ ಚಂದ್ರು ಅಂತಿದ್ನಲ್ಲ, ಅವನ ವಿಚಾರ ಹೇಳ್ತೀರಾ? ಅವನಾ? ಅವನ್ನ ವಿಚಾರಿಸ್ಕೊಂಡು ಇಲ್ಲಿವರೆಗೂ ತಾವು? ಬನ್ನಿ ಸ್ವಾಮಿ ಬನ್ನಿ, ಅವನ ಪ್ರತಾಪ ತೋರಿಸ್ತೀನಿ ಬನ್ನಿ. ರೂಮ್ನಲ್ಲಿದ್ದ ರೂಮನ್ ಬಾಡಿಗೆ ಕೊಡಲಿಲ್ಲ, ಎಲೆಕ್ಷನ್ ಸೆಕ್ರೆಟರಿ ಆಗಿದ್ದ ಎಲೆಕ್ಷನ್ ಗೆಲ್ಲಿಲ್ಲ. ಅಲ್ಲ ಸ್ವಾಮಿ, ನಿಮಗೇನು ಬಂತು ಕೇಡ್ಗಾಲ ಅವನ್ ಹುಡುಕೊಂಡು ಇಲ್ಲಿವರೆಗೆ ಬರೋದಕ್ಕೆ? ಅಲ್ಲ, ಏನು ತಿಳ್ಕೋಬೇಡಿ, ಈಗಿನ ಕಾಲದ ಹುಡುಗರು ಶುದ್ಧ ತರಲೆಗಳು, ಒಂದ್ ಕೆಲಸ ಮಾಡೋದಿಲ್ಲ, ಒಂದ್ ಕಡೆ ನಿಲ್ಲೋದಿಲ್ಲ. ನೀವೇ ನೋಡಿ. ಸುತ್ತ ಕತ್ತೆಗಳು ಏನಂತೀರ? ಕಾಫಿ? ನಂಗೆ ಕಾಫಿ ಬೇಡ. ಎರಡು ಕಾಫಿ? ನಂಗೆ ಕಾಫಿ ಬೇಡ. ನಂಗೆ ಎರಡು ಕಾಫಿ ಬೇಕು. ಆಫೀಸ್ಗೆ ಹೋಗೋಣ. ಹೋಗೋಣ. ಆಫೀಸಲ್ಲ ಓಡ್ ಹೋಗಲ್ಲ. ನಿಮ್ಮ ಫ್ರೆಂಡ್ನ ಮತ್ತಲ್ಲಿ ಹುಡ್ಕೋಣ ಹೇಳಿ. ಪ್ರೊಫೆಸರ್ ಮನೇಲಿ ಕೇಳೋಣ. ಓಕೆ. ಏನಯ್ಯ ಮಿತ್ರ, ಕರೆದ್ರು ಹಾಗೆ ಮನೆ ಮುಂದೆ ಹೋಗ್ತಿದ್ಯಾ? ಪರವಾಗಿಲ್ಲ, ಬರಯ್ಯ, ಕೂತ್ಕೋ. ಹೆಂಡತಿ ಎಣ್ಣೆ ನೀರು ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ, ಅದಕ್ಕೆ ಬಂದೆ. ಈ ಹೆಂಗಸರಿಗೆ ಸೂಟ ಸ್ನಾನ ನಿದ್ರೆ ಬಿಟ್ರೆ ಬೇರೆ ಕೆಲಸವೇ ಇಲ್ವೋ? ನೀವು ಆ ತರಹ ಹೆಂಗಸಲ್ಲ ಮಿಸ್, ನೀವ್ ಎಕ್ಸೆಪ್ಷನ್. ತಮ್ಮ ಹೆಸರು ಶಾಂತ ಅಲ್ವೇ? ನೀವು ಕೆಲಸಕ್ಕೆ ಸೇರಿದ್ದೀನೇ ಗೊತ್ತಾಯ್ತು. ನನ್ನ ಹೆಸರು ಸ್ವಾಮಿ, ಟಿ ಸ್ವಾಮಿ. ಈ ಪಟಿಂಗ್ರೆಲ್ಲ ನನ್ನ ತರಲೆ ಸ್ವಾಮಿ ಅಂತಾರೆ. ನನ್ನನ್ನು ನಾನು ಟ್ರೂತ್ಫುಲ್ ಸ್ವಾಮಿ, ಟಿಪ್ ಟಾಪ್ ಸ್ವಾಮಿ ಅಂತಾನೆ ಕರ್ಕೋತೀನಿ. ನನ್ನನ್ನು ನೋಡಿದ್ರೆ ತರಲೆ ಅಂತ ಅನ್ಸುತ್ತೆ. ನೀವೇ ಹೇಳಿ. ನಿಮ್ಮನ್ನು ನೋಡಿದ ಕೂಡಲೇ ಇವರೇ ಶಾಂತ ಇರಬೇಕು ಅಂತ ಅನ್ನಿಸ್ತು. ಎಷ್ಟು ಪ್ರಶಾಂತವಾಗಿದ್ದೀರಾ, ಅಲ್ಲದೆ ಸರಳ ಸುಂದರ ಸುವಾಸನಾ ಭರಿತವಾಗಿ ಕೂಡ ಇದ್ದೀರಾ. ನಿಮ್ಮನ್ನು ನೋಡಿದ್ರೆ ನೀವು ಇತ್ತೀಚಿನ ಜನರೇಷನ್ ಅಂತ ನಂಬೋಕ್ ಸಾಧ್ಯವೇ ಇಲ್ಲ. ಮಾಡ್ರನ್ ಗರ್ಲ್ಸ್ ಅಂದ್ರೆ ಮುಗಿಯಿತು ಕತೆ. ಬೆಲ್ ಬಾಟ್ಸ್, ಫ್ಲೇರ್ಸ್, ಲುಂಗಿ, ಟಾಪ್ಲೆಸ್, ಬಾಟಮ್ಲೆಸ್, ಹೆಡ್ಲೆಸ್. ಜಗನ್ನಾಥ್ ಸ್ವಲ್ಪ ನಿಲ್ಸು, ಇಲ್ಲೇ ಇಳಿತೀನಿ, ಕೆಲಸ ಇದೆ. ಇದ್ದಾರೆ ಬನ್ನಿ. ಹಲೋ ಹಲೋ ಹಲೋ, ಹೌ ಫೈನ್ 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 ಫೈನ್. ಇವ್ರು ಶಾಂತ ಗೊತ್ತಲ್ಲ, ಮೈ ಸ್ಟೂಡೆಂಟ್. ಐ ನೋ. ಚಂದ್ರು ಗೊತ್ತಲ್ವ ಪ್ರೊಫೆಸರ್? ಯೆಸ್, ಹಿ ಇಸ್ ಮಿಸ್ಸಿಂಗ್. ಚಂದ್ರು ಮನೆಗೆ ಬಂದಿಲ್ವಂತೆ. ಉತ್ತಮ ಅನ್ಸುದ್ದೀನಿ, ಇಂಕಿನ ಗೊತ್ತಿಲ್ವಾ? ಡೋಂಟ್ ಯು ನೋ ಹೀ ಇಸ್ ಅನ್ ಆಸ್? ದೇರ್ ಆರ್ ಹಂಡ್ರೆಡ್ಸ್ ಆಫ್ ಸ್ಟೋರೀಸ್ ಅಬೌಟ್ ಹಿಮ್. ಇವರು ಚಂದ್ರು ತುಂಬಾ ಫ್ರೆಂಡ್ಸು ಪ್ರೊಫೆಸರ್. ಇವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ವಿ ಶುಡ್ ಗೆಟ್ ಹಿಮ್. ಆತ ಅವ್ರ ಫ್ರೆಂಡ್ ಅಂತ ನನಗೆ ಗೊತ್ತು, ಬಟ್ ಐ ವುಡ್ ಸಿನ್ಸಿಯರ್ಲಿ ಅಡ್ವೈಸ್ ಯು ಟು ಫಾರ್ಗೆಟ್ ದಟ್ ಲೋಫರ್. ಅದು ನನ್ನ ನಿಜವಾದ ಅಡ್ವೈಸ್. ಆನ್ ಇಂಪಾಸಿಬಲ್ ಬಾಯ್. ಅದಕ್ಕೆ ನಾನು ಹೇಳಿದ್ದು ನೀವು ಇಲ್ಲಿಗೆ ಬನ್ನಿ ಮಾತಾಡೋಣ ಅಂತ. ಐ ಥಿಂಕ್ ಯು ವಿಲ್ ಗೋ ಮ್ಯಾಡ್. ಪೊಲೀಸ್ನೋ ಚೇಸ್ ಮಾಡ್ತಿದ್ದಾರೆ. ಅದು ಸಿಕ್ಲಿ ನಮ್ಮ ಫೂಲ್.
That day he stole something from here, didn't he? Yeah, in any case, he should be in jail. Something is wrong with him these days. But no, Professor. Right, right. I think they are crazy to go in search of him, then everybody knows him. ಇದನ್ನೆಲ್ಲ ಕೇಳಿ ನನಗೂ ತುಂಬಾ ಬೇಜಾರಾಗಿದೆ. ಏನ್ ಮಾಡೋದು ತೋರ್ತಾ ಇಲ್ಲ. ನೀವು ಹೀಗೆ ತೊಳೆದಾಡ್ತಾ ಇದ್ರೆ ನನ್ನ ಮನಸ್ಸಿಗೂ ಭಾರವಾಗುತ್ತೆ. I think he won't come back. ಶಾಂತ ಬ್ಯಾಸಲ್ವಾ? ತನ್ನ ಪೇಂಟಿಂಗ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದ್ಲು ತಾನೆ? ಪೇಂಟಿಂಗ್ ಅಷ್ಟು ಬೆಂಕಿ ಹಾಕ, ಅವಕ್ಕೇನ ತಲೆ ಬುಡ ಇದೆಯಾ? ನೀವೇ ನೋಡಿ, ಕಲೆನೂ ಸಾಕು ನಮ್ಮ ಕೊಲೆನೂ ಸಾಕು ಅನ್ಸ್ಬಿಟ್ಟಿದೆ. ಇವಳಿ ಹುಚ್ಚಿನಲ್ಲಿ ನನ್ನ ಕೈಯೆಲ್ಲ ಬರ್ದಾಗ ಹೋಗ್ಬಿಟ್ಟಿದೆ. ನಮ್ಮ ತರುಣ ಕಲಾವಿದೆಯರಲ್ಲಿ ಕುಮಾರಿ ಶಾಂತಾ ಅವರು ಅತ್ಯಂತ ಪ್ರತಿಭಾನ್ವಿತ ಕಲಾವಿದೆಯಾಗಿದ್ದಾರೆ. ಇಂಥ ಶ್ರೇಷ್ಠ ಕಲಾವಿದೆಯ ಈ ಚಿತ್ರ ಪ್ರದರ್ಶನದ ಉದ್ಘಾಟನೆ ಮಾಡಬೇಕು ಅಂತ ಪ್ರೊಫೆಸರ್ ರಂಗಯ್ಯನವರನ್ನ ಕೇಳ್ಕೊಳ್ತೇನೆ. ನಮ್ಮ ಭಾರತದಲ್ಲಿ ಕಲೆ ಅನ್ನೋದಕ್ಕೊಂದು ವಿಶಿಷ್ಟ ಸ್ಥಾನ ಇದೆ ಅನ್ನೋದು ತಮಗೆಲ್ಲ ತಿಳಿದ ವಿಷಯವೇ ಆಗಿದೆ. ಹೆಚ್ಚಾಗಿ ಚಿತ್ರಕಲೆ ಅನ್ನೋದು ನನಗೆ ಬಹಳ ಪ್ರಿಯವಾದದ್ದು. ಇಲ್ಲಿನ ಚಿತ್ರಗಳನ್ನ ನಾನು ನೋಡುವಾಗ ನಮ್ಮ ಕುಮಾರಿ ಶಾಂತಾ ಅವರು ನಮ್ಮ ಭಾರತ ಪರಂಪರೆಯ ಇದರ ಸತ್ವವನ್ನು ಉಳಿಸಿಕೊಂಡು ಬಹಳ ಉತ್ತಮವಾದ ಚಿತ್ರಗಳನ್ನ ರಚಿಸಿದ್ದಾರೆ. ಇವರಿಗೆ ಮುಂದೆ ಬಹಳ ಉಜ್ವಲ ಭವಿಷ್ಯ ಇದೆ ಅನ್ನೋದು ನನ್ನ ನಂಬಿಕೆ. ಇವರು ಇಷ್ಟಕ್ಕೆ ಸಮಾಧಾನ ಪಟ್ಕೊಳ್ಬಾರ್ದು. ಇನ್ನೂ ನಮ್ಮ ತುಂಗ, ಭದ್ರ, ಗೋದಾವರಿ, ಕಾವೇರಿ, ಕುವೆಂಪು ಮತ್ತು ಅನೇಕ ಮುಖ್ಯವಾದ ವಸ್ತುಗಳ ಬಗ್ಗೆ ಚಿತ್ರಗಳನ್ನ ಬಿಡಿಸಬೇಕು ಅನ್ನೋದು ನನ್ನ ಆಸೆ. ಅವರು ಇದನ್ನ ಪೂರೈಸ್ತಾರೆ ಅಂತ ನಾನು ನಂಬಿದ್ದೇನೆ. ಈಗ ಒಂದು ವಿಷಯ ನಿಮಗೆ ತಿಳಿಸೋದಕ್ಕೆ ನಾನು ಬಹಳ ಹರ್ಷಿಸ್ತೇನೆ.
ಅದೇನಂದ್ರೆ ಇವರು ಈವರೆಗೆ ರಚಿಸಿರೋ ಈ ಎಲ್ಲ ಚಿತ್ರಗಳು ಮಾರಾಟ ಆಗಿವೆ ಅನ್ನೋದು ಅಧಿಕೃತವಾಗಿ ನನಗೆ ತಿಳಿದಿದೆ. ಇದು ಬಹಳ ಸಂತೋಷದ ವಿಷಯ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಚಂದ್ರು ಕಣ್ಮರೆಯಾಗಿದ್ದ. ನನ್ನ ಮನಸ್ಸು ಗಂಡಸಿನ ಆಸರೆಗಾಗಿ ಹಂಬಲಿಸ್ತಾ ಇತ್ತು. ಹೊಗಳಿಕೆಗೆ ಹಿಗ್ಗದ ಮನಸ್ಸಿರಲಾರ್ದ ಕ್ರೂರ ಬದುಕಿನ ಏಕತಾನಕ್ಕೆ ಸೋತ ಮನಸ್ಸು ಹೊಗಳಿಕೆಯಿಂದ ಉಲ್ಲಾಸಗೊಳ್ಳುತ್ತೆ. ತನಗಾಗಿ ಒಂದು ಜೀವ ಹಂಬಲಿಸ್ತಾ ಇರಬಹುದು ಎಂಬ ಭ್ರಮೆ ಉಲ್ಬಣಗೊಳ್ಳುತ್ತೆ. ಹಕ್ಕಿಗಳು ಗೂಡು ಸೇರುತ್ತವೆ, ಪ್ರಾಣಿಗಳು ಗುಹೆ ಸೇರುತ್ತವೆ, ಹುಡುಗಿಯರು ಮದುವೆ ಸೇರ್ತಾರೆ. ಅದೇನೋ ಚಿತ್ರ ಬೇರೆ ಬರೀತೀರಂತೆ? ಹೌದಾ? ಎಕ್ಸಿಬಿಷನ್ ಬೇರೆ ಇತ್ತಂತೆ. ಎಲ್ರೂ ಹಾಡ್ ಹೊಗಳ್ತಾ ಇದ್ದಾರೆ. ಜಗನ್ನಾಥ್ ಮೆಚ್ಕೊಂಡು ಕುಣಿದಾಡ್ಬಿಟ್ರಂತೆ. ಅದೇನೋ ಮದ್ವೆ ಮಾಡ್ಕೊಳ್ತೀರಂತೆ? ಮಾವಿನಕಾಯಿ ಗಾತ್ರ ಇದ್ದೀರಾ? ಏನ್ ಅವಸರ ಅಂತ? ನಾನ್ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಇಂಥ 10 ಮದ್ವೆ ಮಾಡ್ಕೊಳ್ತಾ ಇದ್ದೆ. ಹುಷಾರೇ ಹುಷಾರ್, ಗಂಡಸರ ಸಹವಾಸ. ಅಕ್ಕಿ 40 ಕೆಜಿ, 125 ರೂಪಾಯಿ. ಜೀರಿಗೆ 50 ಗ್ರಾಮ್, 1.5 ರೂಪಾಯಿ. ಮೈಗೆ ಹಚ್ಚೋ ಸೋಪು 4, 12 ರೂಪಾಯಿ. ಇನ್ನೆಲ್ಲರೂ ಸೋಪ್ ಇಲ್ಲದೆ ಸ್ನಾನ ಮಾಡಬೇಕಷ್ಟೆ. ಈರುಳ್ಳಿ 2 ರೂಪಾಯಿ. ಸಾಸಿವೆ 1/2 ಕೆಜಿ, 2 ರೂಪಾಯಿ. ಮನೆ ಬಾಡಿಗೆ 150 ರೂಪಾಯಿ. ಈ ಮನೆಗೆ ಬಾಡಿಗೆ ಬೇರೆ ಕೇಳು. ನೋಡಿದ ಕೂಡಲೇ ಗೊತ್ತಾಯ್ತು ಇದು ಲವ್ ಕೇಸು ಅಂತ. ಕಾಲೇಜಲ್ಲಿ ಮೇಸ್ಟ್ ಹೇಳ್ತಿದ್ರಲ್ಲೇ ಲವ್ ಕಾನ್ಕರ್ಸ್ ಆಲ್ ಅಂತ. ಹಾಗೆ ನೋಡೆ ಹೇಗಿದ್ದಾರೆ ಶಿವ ಪಾರ್ವತಿ ತರಹ, ನೀನು ಇದೆಯಾ ಎಲ್ಲವ ಕಲ್ಲವಂತರಹ. ಒದ್ರಬೇಡಿ, ಒಡಕ್ ಮಡಿಕೆ ತರ. ಬನ್ನಿ ಶಾಂತಮ್ಮ ಬನ್ನಿ. ಜಗನ್ನಾಥನಿಗೆ ಕೊಂಚ ನಾಚಿಕೆ, ನಾನೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದು ಡ್ರಾಯಿಂಗ್ ರೂಮ್, ಅದು ಊಟದ ಮನೆ. ನಾನಲ್ಲಿ 1000 ಬಾರಿ ಊಟ ಮಾಡಿರ್ಬೇಕು, ಅದನ್ನ ನೀವು ಮರಿಬಾರ್ದು. ಬನ್ನಿ ಶಾಂತಮ್ಮ ಬನ್ನಿ ಬನ್ನಿ. ಇದು ಏನು ಅಂತ ನಾನು ನಿಮ್ಗೇನು ಹೇಳಬೇಕಾಗಿಲ್ಲ ಅನ್ಸತ್ತೆ. ಜಗಳ ಗಿಗಳ ಆದ್ರೆ ಮೇಲ್ಗಡೆ ಇನ್ನೂ ಒಂದಿದೆ. ಬಾಮ್ಮ ಶಾಂತ, ಇದು ಅಡಿಗೆ ಮನೆ. ಇಲ್ಲಿ 1000 ಹಬ್ಬ ಹರಿದಿನಗಳಾಗಿವೆ. ಹಿರಿಯರು ಹೋದ್ಮೇಲೆ ಈ ಮನೆ ಬಿಕೋ ಅಂತ ಇದೆ. ನೀನ್ ಮದುವೆ ಇಲ್ದೆ 40 ಆರಾಮವಾಗಿದ್ದು ನೋಡಿ ಈ ಮನೆಗೊಂದು ಹೆಣ್ಣು ಬರುತ್ತೋ ಇಲ್ವೋ ಅಂತ ಇದ್ದೆ. ನೀನು ಮೊದಲು ಆಫೀಸಿಗೆ ರಜಾ ಹಾಕಿ ತಲೆ ಕೆಡಿಸ್ಕೋಬೇಡ. ಮದುವೆಗೆ ಹನಿಮೂನಿಗೆ ರೆಡಿ ಆಗು. ಅಂತೂ ಒಳ್ಳೆ ಹೆಣ್ಣೆ ಹುಡುಕದೆ ಕಣೋ, ಲವ್ ಹೆಸರಿನಲ್ಲಿ ಕರಡಿ ಮರಿಗಳನ್ನು ಕಟ್ಕೊಳ್ಳೋ ಜನಾನೇ ಹೆಚ್ಚು. ಮದುವೆ ಬಗ್ಗೆ ಹೆಚ್ಚು ಹೇಳ್ಬೇಕಾದ್ದೇ ಇಲ್ಲ. ಚಪ್ಪರಕ್ಕೆಲ್ಲ ಅಂಟ್ಕೊಂಡು ಪಳಪಳ ಹೊಳೆಯುವ ಬೆಳಕುಗಳು, ಗದ್ದಲ, ಅಲಂಕಾರ, ಹೂಗಾಟ, ವಾಲಗ, ಊರಿನ ಹಲವು ಕಡೆಯಿಂದ ಬಂದ ವಿಚಿತ್ರ ಜನಗಳು, ಸಾಲ್ ಸಾಲ ಕೂತಿನ್ನೋ ಜನ, ಎಳೆ ಮಕ್ಕಳು ಕೂಡ ಗೊತ್ತಿರೋ ಈ ಮದುವೆ ರಗಳೆಯನ್ನೆಲ್ಲ ನಿಮ್ಗೆ ಹೇಳ್ಬೇಕಾದ್ದೇ ಇಲ್ಲ. ಮಂಗಳ
ನಮಸ್ತೆ ಶಾಂತ. ನಮಸ್ತೆ. ಯಜಮಾನ್ರಿ ಇದಾರ ಮನೇಲಿ? ಇಲ್ಲ, ಈಗ ಬರ್ತಾರೆ. ಯಾಕೆ ಆಫೀಸ್ ಕಡೆ ಯಾಕೆ ಬರ್ಲಿಲ್ಲ? ತುಂಬಾ ಕೆಲಸ ಇತ್ತು, ಬರಕ್ಕಾಗ್ಲಿಲ್ಲ. ಈ ಪೇಪರ್ ನೋಡಿ, ಸೆಕ್ರೆಟರಿ ಕೆಲಸಕ್ಕೆ ಅಡ್ವರ್ಟೈಸ್ಮೆಂಟ್. ನಿಮ್ ಕೆಲಸ ಹೋಯ್ತು. ಈಗ್ಲಾದ್ರೂ ನಮ್ ಚಳವಳಿಗೆ ಸೇರ್ಬೋದಲ್ಲ? ಈಗ ದಯವಿಟ್ಟು ಹೋಗಿ. ಶಾಂತ, ಈಗ್ಲಾದ್ರೂ ಈ ಗಂಡಸು ಅನ್ನೋ ಕ್ರೂರ ಪ್ರಾಣಿ ದಬ್ಬಾಳಿಕೆಯಿಂದ ಹೊರಗೆ ಬನ್ನಿ. ಹೆಂಗಸು ಕೂಡ ಸ್ವಂತವಾಗಿ ದುಡಿದು ಸ್ವತಂತ್ರಳಾಗಿ ಇರಬಳ್ಳು ಅನ್ನೋದನ್ನ ತೋರಿಸಿ. ಪ್ರೇಮದ ಹೆಸರಲ್ಲಿ ನಯವಾದ ಮಾತಾಡಿ ಹೆಣ್ಣನ್ನ ನಿರಂತರ ಸೆರೆಮನೆಯಲ್ಲಿ ಕೊಳಿಸೋ ಗಂಡಸಿನ ಅಹಂಕಾರಕ್ಕೆ ಸವಾಲ್ ಹಾಕಿ. ನನ್ಗೆ ನಿನ್ನಲ್ಲಿರೋ ಧೈರ್ಯ ಇಲ್ಲ ಲಕ್ಷ್ಮಿ. ಸ್ವಲ್ಪ ಹೇಳಿ. ಓ, ಇಷ್ಟಕ್ಕೆ ಸೀರಿಯಸ್ನೆಸ್? ದಯವಿಟ್ಟು ಸರಿಯಾಗಿ ಮಾತಾಡ್ತೀರಾ? ಸರಿಯಾಗೇ ಮಾತಾಡ್ತಿದ್ದೀನಿ. ನೀನ್ ಆಫೀಸ್ನಲ್ಲಿ ಸೆಕ್ರೆಟರಿ ಆಗಿ ದುಡ್ದು ಈ ಮನೆಗೆ ದುಡ್ಡು ತಂದಾಕ್ಬೇಕಾ? ಆದ್ರೆ ನಂಗೆ ಕೆಲಸ ಮಾಡ್ಬೇಕು ಅಂತ ಇಷ್ಟ. ನಾನು ಆಫೀಸ್ನಿಂದ ಮನೆಗೆ ಬಂದು ಕೂಡಲೇ ನಿನ್ನ ಮುಖ ನೋಡಿದ್ರೆ ಸಾಕು, ಎಷ್ಟು ಸಂತೋಷ ಆಗತ್ತೆ ಗೊತ್ತಾ ಶಾಂತ? ನಾನು ಬದುಕಿನಿಂದ ಮತ್ತು ನಿನ್ನಿಂದ ಬಯಸೋದು ಕೂಡ ಅಷ್ಟೇ ಸುಖನ. ಒಂದ್ ಸೀರೆ, ನಾಲ್ಕು ಒಡವೆ, ಒಂದೆರಡ್ ಪ್ರೀತಿ ಮಾತಾಡಿ ಹೆಣ್ಣಿನ ಬಾಯಿ ಮುಚ್ಚಿಸೋ ಗಂಡು, ಕಾರು, ಆಳು, ಫೋನು, ಆರ್ಡರು, ಡಿಪ್ಲೊಮಸಿಗಳ ಈತನಿಗೆ ಹೆಣ್ಣಿನ ಕ್ರಿಯಾಶೀಲತೆ ಬಗ್ಗೆ ಹೇಗಾದ್ರೂ ತಿಳಿಬೇಕು. How's your birthday? How old are you? About 70 or 75 or a bit more? Huh? You look 90. 85. Rani, bye. ಏನವೆಲ್ಲ? ಅದ ನನ್ ಡ್ಯಾಡಿ ಹುಚ್ಚು. ಈ ಊರ್ನಲ್ಲಿ ಮಾರಾಟ ಆಗದಿರೋ ಪೇಂಟಿಂಗ್ಸ್ ಎಲ್ಲ ತಂದು ಅಲ್ಲಿ ಡಂಪ್ ಮಾಡ್ತಾರೆ. ಪುರುಷನ ಸ್ವಾರ್ಥ ಮತ್ತು ಗೋಮುಖ ವ್ಯಾಗ್ರತ್ವದ ಪರಿಚಯ ನನ್ಗಾಗ್ತೊಡಗಿತ್ತು. ನನಗೆ ಜೀವನ ಪರ್ಯಂತ ಸಂಕೇತ ತೋರಿಸಿತ್ತು. ನನ್ನ ಚಿತ್ರಕಲೆ, ನನ್ನ ರೂಪ ಎಲ್ಲದನ್ನೂ ಹೊಗಳಿ ನನ್ನ ಬಲೆಗೆ ಬೀಳಿಸಿತ್ತು ಪುರುಷ ಮೃಗ. ನನ್ನ ಸಿಟ್ಟು ಇಡೀ ಜಗತ್ತನ್ನು ನುಂಗಬಲ್ಲಷ್ಟಿತ್ತು. ಸುತ್ತಣ ಜಗತ್ತು ದೊಡ್ಡ ನರಕದಂತೆ ನನ್ನ ಕಾಣತೊಡಗಿತ್ತು.
ಇವತ್ತು ನನ್ನ ಮಗಳು ಹುಟ್ಟಿದ ಬಗ್ಗೆ ಬರಲಿಲ್ಲ. ಶಾಂತಮ್ಮ ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಹೇಳದೆ ಕೇಳದೆ ಬರ್ತು ಬಂದ್ರಂತೆ. ನನಗೆ ತುಂಬಾ ಗಾಬರಿ ಆಯ್ತು, ಏನಾದರೂ ಪ್ರಮಾದ ಆಯ್ತಾ ಅಂತ ಕೇಳೋದಕ್ಕೆ ಬಂದೆ. ಪ್ರೊಫೆಸರ್, ನಿಮ್ಮ ನನ್ನ ಪ್ರಶ್ನೆ ಕೇಳಬೇಕು. ಏನದು ಪ್ರಶ್ನೆ ಕೇಳಮ್ಮ? ನೀವು ನನ್ನ ಗುರುಗಳಾಗಿದ್ರಿ, ಅನೇಕ ಸಲ ನನ್ನ ಕಾಲೇಜಲ್ಲಿ ಬೈದಿದ್ರಿ. ಶ್ರೀಮಂತರ ಮನೆಗೆ ನಾನು ಕಾಲಿಟ್ಟ ಮೇಲೆ ತಮ್ಮ ನಿಲುವೇ ಬೇರೆ ಆಗಿದೆ. ಶಾಂತ, ಇಲ್ಲ ತರಲೇ ಇಲ್ಲ, ಮಾತಾಡ್ಬೇಡ. ಮುಖ ಯಾಕೆ ಅಷ್ಟು ಸಿಂಡ್ರಿಸ್ಕೊಂಡು? ಅದೆಲ್ಲ ನಾ ಹೇಳ್ಬೇಕು ಅಂತಿದ್ದು, ಅದು ಪೀಠಿಕೆ ಅಷ್ಟೇ. ಈಗಲಾದರೂ ನೀವು ಆನೆಸ್ಟಾಗಿ ಉತ್ತರ ಕೊಡಬೇಕು. ನೀವು ಯಾಕೆ ನನ್ನ ಪೇಂಟಿಂಗ್ಸ್ ಎಲ್ಲ ಖರ್ಚಾಗಿವೆ, ನಾನು ಒಬ್ಬ ದೊಡ್ಡ ಪೇಂಟರ್ ಅಂತ ಸುಳ್ಳು ಹೇಳಿದ್ರಿ? ಯಾಕಂದ್ರೆ ನಿನ್ನ ಚಿತ್ರಗಳನ್ನ ಇಷ್ಟಪಟ್ಟೆ. ಅದಕ್ಕೆ ಅವು ತಮ್ಮ ಕಸದ ಕೊಣೆಯಲ್ಲಿ ಬಿದ್ದಿವೆ ಅಲ್ಲ? ಹಾಗಲ್ಲ, ಅವು ಇಡೋ ಜಾಗ ಮುಖ್ಯ ಅಲ್ಲ. ನನಗೆ ದುಡ್ಡು ಹ್ಯಾಕ್ ಕೊಟ್ರಿ, ಯಾಕೆ ಕೊಟ್ರಿ? ನಿನಗೆ ಕೊಡೋದಕ್ಕೆ ಅಂತ ನಾನು ಕೊಟ್ಟೆ. ಯಾಕೆ? ನಾನು ಒಬ್ಬ ದೊಡ್ಡ ಕಲಾವಿದೆ ಅಂತ ಭ್ರಮೆ ಹುಡ್ಸೋದಕ್ಕ? ಕಲೇನ ಹಣದಲ್ಲಿ ಅಳಿಯೋಕ್ಕಾಗಲ್ಲ. ಹಾಗಾದ್ರೆ ದುಡ್ಡು ಯಾಕೆ ಕೊಡ್ಬೇಕಿತ್ತು? ನಿನ್ನಲ್ಲಿ ಆತ್ಮವಿಶ್ವಾಸ ಹುಟ್ಟಿಸೋದಕ್ಕೆ, ಅಥವಾ ನನ್ನ ಕೆಲಸ ತೆಗೆಯೋದಕ್ಕಿರ್ಬೋದಲ್ಲ. ನಿನ್ ಕೆಲಸ ಬಿಟ್ರೆ ನಂಗೇನ್ ಸಿಗತ್ತೆ? ನನ್ಗೆ ಹಣ ಕೊಟ್ಟ ಹೆಮ್ಮೆ ಆನಂದ. ಹೌದು, ಆ ಹೆಮ್ಮೆ ಆನಂದ ನನಗ್ ಬೇಕು. ಆ ಹೆಮ್ಮೆಗೆ ಇನ್ನೊಂದು ಹೆಸರು, ಗಂಡಸಿನ ಅಹಂಕಾರ ಅಂತ. ನನ್ನ ಹಣ ನಿನ್ನ ಹಣ ಬೇರೆ ಅಲ್ಲದ ಮೇಲೆ ನನಗೆ ಅಹಂಕಾರ ಅಂತ ಹೇಗೆ ಹೇಳ್ತಿ? ನನ್ನ ಕೆಲಸ ತೆಗೆದ್ಮೇಲೆ ನನ್ಗೆ ಹಣ ಹೇಗ್ ಬರುತ್ತೆ? ಅಂತ ಸ್ಥೆನೋ ಕೆಲಸ ಮಾಡಿ ನಿನ್ ಹಣ ಗಳಿಸ್ಬೇಕಾದಿರ್ಲಿಲ್ಲ. ಯಾವ ಕೆಲಸ ಸಂತೋಷ ಕೊಡುತ್ತೋ ಅದೇ ಉತ್ತಮ ಕೆಲಸ. ಸರಿ, ಅದೇನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ಬಿಡು. ಅಲ್ದೆ ಸರಿ ಹೇಳು, ಹಣ ಯಾವಾಗ್ಲೂ ಯಾರು ಕೆಲಸ ಮಾಡ್ತಾರೋ ಅವ್ರದ್ದು ಅಲ್ವೇ ಪ್ರೊಫೆಸರ್? ಹೌದು, ಎಲ್ಲ ಹಣ ನಂದು. ನಿನ್ ಬಗ್ಗೆ ಪ್ರೀತಿ ಗೀತಿ ಅಂತದೂ ಇಲ್ಲ. ಗುಲಾಮರ್ ಬಗ್ಗೆ ಪ್ರೀತಿ ಅಲ್ಲ, ಕರುಣೆ ಮಾತ್ರ ಸಾಧ್ಯ. ಡೋಂಟ್ ಟಾಕ್ ರಬಿಶ್. ಸ್ಲೇವ್ ಸರ್. ಶಟ್ ಅಪ್. ನಮ್ಮ ತರುಣ ಕಲಾವಿದೆಯರಲ್ಲಿ ಕುಮಾರಿ ಶಾಂತಾ ಅವರು ಅತ್ಯಂತ ಪ್ರತಿಭಾನ್ವಿತ ಕಲಾವಿದೆಯಾಗಿದ್ದಾರೆ. ಇಂಥ ಶ್ರೇಷ್ಠ ಕಲಾವಿದೆಯ ಈ ಚಿತ್ರ ಪ್ರದರ್ಶನದ ಉದ್ಘಾಟನೆ ಮಾಡಬೇಕು ಅಂತ ಪ್ರೊಫೆಸರ್ ರಂಗಯ್ಯನವರನ್ನ ಕೇಳ್ಕೊಳ್ತೇನೆ. ಸಿಂಡ್ರೆಲ್ಲ, ನಿನ್ನನ್ನು ನಾನು ಪ್ರೀತಿಸಿದ್ದು ನನ್ನಿಂದ ಬೇರೆ ತರ ಅನ್ನೋ ಕಾರಣಕ್ಕೆ. ನನ್ನಿಂದ ಸಾಧ್ಯವಾಗದೆ ಇರೋದೆಲ್ಲ ನೀನು ಮಾಡಬೇಕು. ನನ್ನ ವಂಶದ ಘನತೆ ಹೆಚ್ಚೋ ರೀತಿಯಲ್ಲಿ ಈ ಸಮಾಜಕ್ಕೆ ನಿನ್ನ ಸೇವೆ ಸಲ್ಲಬೇಕು ಶಾಂತ. ನಾವು ಈ ಜನತೆಯ ಪ್ರೀತಿಯ ವ್ಯಕ್ತಿಗಳಾಗಬೇಕು. ನಾನಿಲ್ಲಾದ್ರೂ ಹಾಗೆ ಸಮಾಜ ಸೇವೆ ಮಾಡಕ್ ಪ್ರಯತ್ನಿಸಿದ್ರೆ ಒಂದೇ ದಾರಿ, ಇರೋ ಬದುಕನ್ ಸುಂದರವಾಗಿ ಬಾಳೋದು, ಎಲ್ಲರ ಮೆಚ್ಚುಗೆ ಗಳಿಸೋದು. ಈ ನಿರುದ್ಯೋಗಿ ಭಾರತೀಯ ಸಿರಿವಂತೆ ಬದುಕನ್ನು ನೋಡಿ ನನ್ನ ಬಡ ಸಹೋದರಿಯರಿಗೆ ಆಶ್ಚರ್ಯವಾಗಬಹುದು. ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ.
ಸಾಯಂಕಾಲ ಅರ್ಶನ ಕುಂಕುಮ ಬರ್ಬೇಕಂತೆ. ಹೌದಾ, ನಾಳೆ ಬರ್ತೀನಿ ಅಂತ ಹೇಳು. ಅಯ್ಯೋ ಪೆದ್ದು, ದಿನಾಗ್ಲೂ ಅರ್ಶನ ಕುಂಕುಮ ಇರುತ್ತಾ? ಹೌದಾ, ಜಾಣ ನೀನು. ದಿನಾಲು ಯಾಕೆ ಕೊಡ್ಬಾರ್ದು ಹೇಳು? ಸ್ಪೆಷಲ್ ದಿನ ಮಾತ್ರ ಕೊಡ್ಬೇಕು. ಹಾಗಾದ್ರೆ ಬರ್ತೀನಿ. ಬರ್ತೀರಾ? ಹಾಗಾದ್ರೆ ಬಣ್ಣ ಬಣ್ಣ ಸೀರೆ ಉಟ್ಕೊಂಡು ಗೊಂಬೆ ತರ ಬರ್ಬೇಕು. ನೀನು ಗೊಂಬೆ ಹಾಗೆ ಲಂಗ ಹಾಕೋಬೇಕು. ಓ, ಹೇಗ್ ಗೊಂಬೆನೆ ಬರ್ತೀನಿ. ಸ್ವಾಮಿಯ ಸಂಸಾರವೇ ಹೆಚ್ಚು ಸುಖ ಸಂಸಾರ ಅನ್ಸುತ್ತೆ. ನನ್ನೆಲ್ಲ ಶ್ರೀಮಂತಿಕೆಗೆ ಆತನ ಪುಟ್ಟ ಸಂಸಾರ, ಅಲ್ಲಿಯ ನಗೆ ನಲಿವು ಸವಾಲಿನಂತಿವೆ. ಸ್ವಲ್ಪ ದೂರ ಕಣ್ಬಿಡ್ಲ, ಇದೇ ಊರು. ಬಿಸಿ ಹಾಕ್ಬಿಟ್ಟು. ಅಯ್ಯೋ ರಾಮ, ಹೋಗ್ ಬರ್ತೀನಿ. ಹಬ್ಬಕ್ ನಮ್ಮನೆಗೆ ಬಂದ್ಬಿಡಿ, ಒಟ್ಟಿಗೆ ಮಾಡೋಣ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಸರಿ, ನಮ್ ಬಸ್ ಸ್ಟಾಂಡ್ ನೀವು ನಮ್ಮ ಮನೇಲಿ ಇರ್ಬೇಕು. ಎಲ್ಲಿಗೆ ಹೊರಟಿದ್ದೀರಾ? ಒಂದ್ ಮೀಟಿಂಗ್ ಇದೆ ಕಣೆ. ಅದ್ ಯಾವ ಮೀಟಿಂಗ್ ಗೊತ್ತಾ? ಯಾವ ಮೀಟಿಂಗ್ ಅದೇ, ನನಗೇನು? ಮಜಾ ಇದೆ ಕಣೆ. ಹೆಂಗಸರನ್ನೆಲ್ಲ ಸೇರಿಸಿ ಪತಿತೋದ್ಧಾರ ಅಂತ ಲೆಕ್ಚರ್ ಮಾಡ್ತಾರ, ಅವ್ರಿಗೆ ಶಾಂತಮ್ಮನ್ ಲೆಕ್ಚರ್. ನಾನು ಜಗನ್ನಾಥನು ಹೊರಗೆ ನಿಂತ್ಕೊಂಡು ಕೇಳ್ತೀವಿ. ಅದಕ್ಕೆ ಇಷ್ಟು ಜೋರಾಗಿ ಹೊರಟಿದ್ದೀರಾ? ಅವತ್ತು ವಿಚಿತ್ರ ಬಗೆ ಭಯ ಆವರಿಸಿತ್ತು. ಅದನ್ನ ಮರೆಸೋದಕ್ಕೆ ನಗುಮುಖ ಧರಿಸಿದ್ದೆ. ನನ್ನಂತೆ ವಿರೋಧಾಭಾಸಗಳ ಬದುಕನ್ನು ನಡೆಸೋರು ಒಂದಲ್ಲ ಒಂದಿನ ಕೆಲವು ಪ್ರಶ್ನೆಗಳನ್ನ ಎದುರಿಸಲೇಬೇಕಾಗುತ್ತೆ. ನಮ್ಮ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆ ಪ್ರಶ್ನೆಗಳೆದುರು ಛಿದ್ರವಾಗುತ್ತೆ. ಆವತ್ತು ನೆರೆದ ಆ ಸ್ತ್ರೀಯರಲ್ಲಿ ಎಷ್ಟು ಜನ ಪತಿತರೋ ನಂಗೆ ಗೊತ್ತಿರಲಿಲ್ಲ. ಆದರೆ ಅವ್ರ ಪ್ರಶ್ನೆಗಳು ಮಾತ್ರ ಭಯಂಕರ ಸ್ವಪ್ನದಂತೆ ನಂಗೆ ಕಂಡು. ಶ್ರೀಮತಿ ಶಾಂತಾ ಜಗನ್ನಾಥ್ ಅವರು ಖ್ಯಾತ ಚಿತ್ರಕಾರರು, ಸಮಾಜ ಸೇವಕಿಯೂ ಆಗಿದ್ದಾರೆ. ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವಿಚಾರವಂತರು, ಸುಶಿಕ್ಷಿತರು ಆಗಿದ್ದಾರೆ. ದಲಿತರಾದ ನಮ್ಮ ಸಹೋದರಿಗೆ ಇವರು ಹಿತವಚನವೀಯುವುದು ಉಚಿತವಾಗಿದೆ. ಇವರನ್ನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಹೋದರಿಯರೇ, ಹೊಸ ಬೆಳಕಿಗಾಗಿ ಹಾರೈಸುತ್ತಿರುವ ಭಗಿನಿಯರೇ, ಭಾರತೀಯ ಮಹಿಳೆಗೆ ತನ್ನದೇ ಆದ ಪರಂಪರೆ ಇದೆ. ಸೀತೆ, ಸಾವಿತ್ರಿ, ಅರುಂಧತಿ ಮುಂತಾದವರ ಆದರ್ಶದ ದೀವಿಗೆಗಳಿವೆ. ಅವಳ ತ್ಯಾಗಕ್ಕೆ, ಸಂಯಮಕ್ಕೆ, ನಿಸ್ವಾರ್ಥ ಪ್ರೇಮಕ್ಕೆ ಹೆಸರಾಗಿದ್ದಾಳೆ. ಇಡೀ ಜಗತ್ತಿನಲ್ಲೇ ಸೀತೆಯ ವ್ಯಕ್ತಿತ್ವ ಅತ್ಯಂತ ಶ್ರೇಷ್ಠ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಇಂಥ ಭಾರತೀಯ ಸ್ತ್ರೀ
ತನ್ನ ದೇಹವನ್ನೋ ಅಥವಾ ಮನಸ್ಸನ್ನೋ ಮಾರಿಕೊಳ್ಳುವುದು ಅತ್ಯಂತ ಕ್ಷುದ್ರ ಕೃತ್ಯವಾಗಿದೆ. ಗೃಹಿಣಿಯಾಗಿ, ಮಾತೆಯಾಗಿ, ಪತ್ನಿಯಾಗಿ ಶೋಭಿಸಬೇಕಾದ ಸ್ತ್ರೀ ಪತಿತಳಾಗುವುದು ಅವಮಾನದ ಮಾತಾಗಿದೆ. ಈ ಪತನಕ್ಕೆ ಸಮಾಜದ ಕ್ರೂರ ಶಕ್ತಿಗಳು ಕಾರಣ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ಪಂಚೇಂದ್ರಿಗಳ ವ್ಯಕ್ತಿ ಸಮಾಜದ ಶಕ್ತಿಗಳನ್ನು ದೂರಿ ಪಾರಾಗುವ ಸಾಧ್ಯವಿಲ್ಲ. ನೀವು ನನ್ನ ಅವಮಾನ ಮಾಡಕ್ ಕರೆದಿದ್ದೀರಿ. ಬಾ ಶಾಂತ, ಈ ಹಾಳ್ ಗಂಡಸರು ಸಿಕ್ ಸಿಕ್ಕಲ್ ಭಾಷಣ ಕೇಳುತ್ತಾರೆ ಅಂತ ನೀನು ಹೋಗ್ಬೇಕಾ? ಭಾಷಣ ಮಾಡಿದ್ರೆ ವೀರ ಸ್ವರ್ಗ ಸಿಗತ್ತೆ ಅಂತ ತಿಳ್ಕೊಂಡಿದ್ದಾರೆ ಈ ಗಂಡಸರು. ಬಾಮ್ಮ, ಚೆನ್ನಾಗಿ ಸ್ನಾನ ಮಾಡು, ಹಬ್ಬ ಇವತ್ತಿನಿಂದಾನೆ. ಹಬ್ಬ ಜೋರ? ಅಮ್ಮ ಎಲ್ಲೇ? ಮೇಲ್ಗಡೆ ಅವರೇ, ಮೇಲೆ. ಮನುಷ್ಯರ ಬಗ್ಗೆ ಎಂಥ ಕಲ್ಪನೆ ನಮ್ದು! ನನ್ನನ್ನು ಮೂಕರನ್ನಾಗಿಸಿದ ಇನ್ನೊಂದು ಪ್ರಸಂಗ ಸ್ವಾಮಿಯ ವರ್ತನೆ. ಜನರ ತಮಾಷೆಯ ಆಳದಲ್ಲಿ ಎಂಥ ಕಾಡು ಕಾಮುಕ ಮೃಗಗಳು ಅಡಗಿರುತ್ತವೆ. ಏನಮ್ಮ, ಈಗ ಚೆನ್ನಾಗಿದ್ದೀರಾ? ನಿನ್ನೆ ನಿಮ್ ಭಾಷಣ ತುಂಬಾ ಚೆನ್ನಾಗಿತ್ತು. ಸಾಕ್ಷಾತ್ ಸೀತಾದೇವಿ ಬಂದು ಮಾತಾಡ್ದಾಗಿತ್ತು. ಆದ್ರೇನು, ಕೋಣಗಳ ಮುಂದೆ ಕಿಂಡ್ರಿ ಬಾರಿಸಿದ್ರೆ ಏನ್ ಬಂದಾಗಾಯ್ತು ಹೇಳಿ. ಇವತ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಹೌದಾ? ಥ್ಯಾಂಕ್ಸ್. ಹಾಗಂದ್ರೆ ನೀವು ಥ್ಯಾಂಕ್ಸ್ ಅಂತ ಅಂತೀರಿ ಅಂತ ಗೊತ್ತಿತ್ತು. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಗೆಟ್ ಔಟ್ ಆಫ್ ಹಿಯರ್. ಐ ಆಮ್ ಸಾರಿ. ಹ್ಯೂಮನ್ ವೀಕ್ನೆಸ್. ಜಗನ್ನಾಥನು ಕೊಂಚ ಹಾಗೇನೆ. ಏನು ತಿಳ್ಕೋಬೇಡಿ. ಹಬ್ಬ ಸಾಕು, ದಯವಿಟ್ಟು ಮನೆಗೆ ಹೋಗಿ. ಯಾಕೆ, ಏನಾಯ್ತು, ಯಾಕೆ ಹೀಗಾಡ್ತಿದ್ದೀರಾ? ದಯವಿಟ್ಟು ಹೊರಟೋಗಿ, ಕಾರಣ ಕೇಳ್ಬೇಡಿ. ಏನಂದ್ರೆ, ಆ ಹುಡುಗಿ ಶಾಂತ ಹೇಗೆಗೋ ಆಡ್ತಾಳಲ್ಲ, ಏನಾಗಿದೆ ಅವಳಿಗೆ? ಹುಚ್ಚು ಹಿಡ್ದಿರ್ಬೇಕಷ್ಟೇ. ಖರ್ಚು ಮಾಡೋದಕ್ಕೆ ರಾಶಿಗಟ್ಟಲೆ ಹಣ ಇದ್ರೆ ಇನ್ನೇನಾಗತ್ತೆ ಹೇಳು. ಯಾಕೆ ಹೀಗೆ ಮಾತಾಡ್ತೀರಿ? ಸಾರಿ ಟು ಬಾದರ್ ಯು ಸರ್, ಈ ವಿಚಾರ ಬಹಳ ಯೋಚಿಸಿದ್ದೇನೆ. ನಂಗ್ ಕೆಲಸ ಬೇಕು. ಯಾವ್ದಾದ್ರೂ ಒಂದ್ ಕಡೆ ಕೆಲಸ ಮಾಡ್ತಾ ಯಾರಿಗೂ ಕಾಣಿಸ್ದೆ ಬದುಕ್ ಬಿಡೋದು ಬೇಕು. ವಾಟ್ಸ್ ರಾಂಗ್ ವಿತ್ ಯು? ನಿಮಗೆ ಬೇಕಾಗಿದ್ದೆಲ್ಲ ಇದೆ. ವೈ ಆರ್ ಯು ಅನ್ಹ್ಯಾಪಿ? ಇಲ್ಲ, ಅದೆಲ್ಲ ಹೇಳಕ್ ನನ್ಗೆ ಇಷ್ಟ ಇಲ್ಲ. ಐ ಆಮ್ ಬೋರ್ಡ್, ಐ ಆಮ್ ಹೆಲ್ಪ್ಲೆಸ್, ಸಮ್ ಹೌ ಐ ಆಮ್ ಅಲೋನ್. ನಂಗ್ ಕೆಲಸ ಬೇಕು. ಎಕ್ಸ್ಕ್ಯೂಸ್ ಮೀ. ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಸ್ವಲ್ಪ ವಾಂತಿ ಆಗ್ತಿದೆ ಅಷ್ಟೇ. ಓ, ಹಲೋ. ಹಲೋ ಜಗನ್ನಾಥ್, ದಿಸ್ ಇಸ್ ಪ್ರೊಫೆಸರ್ ರಂಗಯ್ಯ ಹಿಯರ್ ಟಾಕಿಂಗ್. ಯೆಸ್ ಯೆಸ್, ಶಾಂತ ಇಸ್ ಹಿಯರ್. ಹ್ಯಾಪಿ ನ್ಯೂಸ್ ಟು ಯು. ಯೆಸ್ ಯೆಸ್.
ಹಾಗಾದ್ರೆ ಯಾಕೆ ಬಂದೆ? ನಿನ್ ಪ್ರೀತಿಗ ಖಂಡಿತ ಅಲ್ಲ. ನಾನ್ ನಿನ್ಗೆ ಯಾವ್ದೇ ರೀತಿಲಿ ತೊಂದರೆ ಕೊಡಕ್ ಬಂದಿಲ್ಲ. ಹೊರಟೋಗು. ಆ ಮಾತನರ್ಥ ಏನ್ ಗೊತ್ತಾ? ಏನು ಏನ ಮಾತನರ್ಥ? ನಿನ್ನಿಂದ ಮನುಷ್ಯತ್ವ ಹೊರಟೋಗಿದೆ ಅಂತ. ನನ್ನ ಮನುಷ್ಯತ್ವದ ವಿಚಾರ ನಂಗ್ ಸೇರಿದ್ದು. ಖಂಡಿತವಾಗಿ. ಆದ್ರೆ ಇವರು ಚಂದ್ರು, ಹಿಸ್ ಮೈ ಹಸ್ಬೆಂಡ್. ಓ, ಪ್ಲೀಸ್ ಟು ಹ್ಯಾವ್ ಮೆಟ್ ಯು. ವಿ ಸರ್ಚ್ಡ್ ಎ ಲಾಟ್ ಫಾರ್ ಯು. ವಾಂಟ್ ಯು ಕಮ್ ಇನ್? ಬನ್ನಿ ಒಳಗ್ ಬನ್ನಿ. ಕಮಿಂಗ್. ಸಿಟ್ ಡೌನ್. ಐಲ್ ಚೇಂಜ್ ಅಂಡ್ ಕಮ್. ಇವ್ರಿಗೆ ತವಲೆ ಎಲ್ಲ ಕೊಡು. ಈತ ಯಾಕೆ ಬಂದ? ಅಮೃತ ಶಿಲೆಯ ನನ್ನ ನಿರ್ಜೀವ ಜಗತ್ತಿನಲ್ಲಿ ನನ್ನ ಯಾಕೆ ಬಿಡಲಿಲ್ಲ? ನಾನು ಈತನ ಜಗತ್ತಿನಿಂದ ಬಹುದೂರ ಸಾಗಿರೋದು ಈತನ ಯಾಕೆ ತಿಳಿಲಿಲ್ಲ? ಹಗಲು ರಾತ್ರಿಗಳ, ಚೈತ್ರ ಗ್ರೀಷ್ಮಗಳ, ಸುಖ ಸೌಭಾಗ್ಯಗಳ ನನ್ನ ನರಕದಲ್ಲಿ ನನ್ನನ್ನು ಸುಮ್ಮನೆ ಯಾಕೆ ಬಿಡಲಿಲ್ಲ? Let's have tea.
ಆಫೀಸ್ನಲ್ಲಿ ತುಂಬಾ ಕೆಲಸ. ನಿಮ್ಮ ಆಫೀಸ್ ಯಾವುದು ಅಂತ ಕೂಡ ನನಗೆ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ ಡೈರೆಕ್ಟ್ರಿ. ನೀವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ರಲ್ಲ ಆ ಇಂಟರ್ವ್ಯೂಗೆ. ನಾನು ಎಷ್ಟೋ ಇಂಟರ್ವ್ಯೂಗಳಿಗೆ ಹೋಗಿದ್ದೇನೆ, ನನಗೆ ನೆನಪಿಲ್ಲ. ಅದಲ್ಲ, ನಾ ಹೇಳ್ತಿರೋದು ನೀವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ರಲ್ಲ ಅದು. ಆದ್ರೆ ನಾನೀಗ ಕೆಲಸದಲ್ಲಿಲ್ಲ. ಕೆಲಸದಲ್ಲಿಲ್ಲ ಯಾಕೆ? ನೀವೀಗ ಏನ್ ಮಾಡ್ತಿದ್ರಿ ಹೇಳಿ? ಓಡ್ತಿದ್ದೇನೆ. ಏನಂದ್ರಿ? ಕಾಣಿಸ್ತಿಲ್ವಾ, ಕಾಫಿ ಕುಡಿತಿದ್ದಾರೆ. ನನ್ನಿಂದ ಯಾವ ಕೆಲಸನೂ ಸಾಧ್ಯ ಇಲ್ಲ. ಯಾಕೆ? ವಾಟ್ಸ್ ದ ಮ್ಯಾಟರ್? ಆಶ್ಚರ್ಯನ? ಹಾಗಾದ್ರೆ ಇಲ್ಲೇ ಇದ್ಬಿಡ್ತೀನಿ. ತಮಾಷೆ ಅಲ್ಲ, ಏನ್ ಮಾಡ್ತಿದ್ದೀರಿ ಹೇಳಿ? ನನ್ನನ್ನು ನೋಡಿದ್ರೆ ತಮಾಷೆ ಮಾಡ್ತಿದ್ದೀನಿ ಅನ್ಸುತ್ತಾ? ಮಕ್ಕಳೆಷ್ಟು? ಕೆಲಸ ಇದೆಯಾ? ಸುಖವಾಗಿದ್ದೀರಾ? ಇಂಥ ಪ್ರಶ್ನೆಗೆಲ್ಲ ಅರ್ಥ ಇದೆ ಅನ್ಸುತ್ತಾ? ಏನಿಲ್ಲ, ನೀವೇನು ತಿಳ್ಕೊಳ್ತಿದ್ರೆ ಹೇಳಿ ಹೇಳಿ, ಪರವಾಗಿಲ್ಲ. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ ಹೇಳಿ, ಪರವಾಗಿಲ್ಲ. ಮೊದಲು ಬಟ್ಟೆ ಬದಲಾಯಿಸಿ, ಆಮೇಲೆ ಆಮೇಲೆ ಸ್ನಾನ ಮಾಡಿ ಸರ್. ಆಮೇಲೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಬಟ್ಟೆ ಬದಲಾಯಿಸ್ಬೋದು, ನಾಶವಾಗಿರೋ ಬುದ್ಧಿ ಬದಲಾಯಿಸಕ್ಕಾಗಲ್ಲ, ಹಾಳಾಗಿರೋ ವ್ಯಕ್ತಿತ್ವ ಬದಲಾಯಿಸಕ್ಕಾಗಲ್ಲ. ಈಗ ನನ್ನ ವ್ಯಕ್ತಿತ್ವ ಉಳಿದಿರೋದು ಈ ಕೊಳಕ್ ಬಟ್ಟೆಯಲ್ಲಿ, ಈ ಗಡ್ಡದಲ್ಲಿ. ಇಷ್ಟು ಮಾತ್ರ ನಿಜ, ನಾ ಕದಿಯೋಲ್ಲ, ಸುಳ್ಳು ಹೇಳೋಲ್ಲ. ಅದಕ್ಕೆ ಈಗ ನಾನು ಅದು ಈ ತರಹ ಫಿಲಾಸಫಿ ಇಟ್ಕೊಂಡು ಬದುಕೋದು ಕಷ್ಟ. ಓಕೆ, ಐ ಹ್ಯಾಡ್ ಟು ಅಟೆಂಡ್ ಟು ಸಮ್ ವರ್ಕ್. ಶಾಂತ, ಆ ನಿಂಗಮ್ಮ ಗಿಡಗಳಿಗೆ ನೀರು ಹಾಕದ್ಲು ಹಾಗೆ ನೋಡು, ಪೇಪರ್ಗಳೆಲ್ಲ ಎಲ್ಲಿ ಬೇಕೋ ಅಲ್ಲಿ ಬಿದ್ದಿದೆ. ಇದನ್ನೆಲ್ಲ ಒಂದು ಕಡೆ ಇಡೋದಕ್ಕೆ ಏನಾಗತ್ತೆ?
ಚೆನ್ನಾಗಿದೆ ಮನೆ, ತುಂಬಾ ಹಳೆ ಕಾಲದ್ದಿರ್ಬೇಕು. ಗೊತ್ತಿಲ್ಲ, ನನ್ ಜೊತೆ ಮಾತನಾಡಕ್ ಇಷ್ಟ ಅಲ್ದಿದ್ರೆ ಬೇಡ. ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ. ನಿಂಗಮ್ಮ ಅಮ್ಮ ಅವ್ರಲ್ಲೇ? ಅಮ್ಮ ಅವ್ರು ಮಾಡಿ ಮೇಲಿದ್ದಾರೆ. ಸಾಯಂಕಾಲ ಇಲ್ಲಿ ಮೀಟಿಂಗ್ ಇದೆ, ಎಲ್ಲ ಸಿದ್ಧವಾಗಿರ್ಬೇಕು ಅಂತ ಅಮ್ಮ ಅವ್ರಿಗೆ ಹೇಳು. ಹೇಗಿದ್ಯಾ ಅಂತ ನಾನು ಕೇಳ್ಬೋದಾ? ನಾನೇನು ತುಂಬಾ ಸುಖವಾಗಿದ್ದೀನಿ. ನಾನ್ ಚಿಕ್ಕವಳಾಗಿದ್ದಾಗ ಏನೇನ್ ಬಯಸಿದ್ನೋ ಅದೆಲ್ಲ ಇದೆ. ಏನೇನ್ ಬಯಸಿದ್ದೆ? ಊಟ ತಿಂಡಿ ಬಟ್ಟೆ ದೊಡ್ಡ ಮನೆ ಒಡವೆ ವಸ್ತ್ರ ಒಳ್ಳೆ ಗಂಡ. ಐ ಆಮ್ ಹ್ಯಾಪಿ because you are happy. ತಮಾಷೆ ಅಲ್ಲ. ಏನಂದೆ? ತಮಾಷೆಗೆ ಹೇಳ್ತಿಲ್ಲ. ಅಷ್ಟೊಂದು ಒತ್ತಿ ಒತ್ತಿ ಹೇಳ್ತಿರೋದು ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ನಾನ್ ಚಿಕ್ಕವನಾಗಿದ್ದಾಗ ಏನೇನ್ ಬಯಸಿದ್ನೋ ಅದೊಂದು ಸಿಕ್ಕಲಿಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ದೆ? ಅದನ್ನೇ ಹೇಳ್ತೀನಿ. ಆರ್ ಕಡೆ ಇಂಟರ್ವ್ಯೂ ಹೋದೆ, ಕೆಲಸ ಸಿಕ್ಲಿಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಓಡ್ದೆ. ಅಲ್ಲಿ ನಿಮ್ಮಂತ ಶುದ್ಧ ದರಿದ್ರನ್ ಕಟ್ಕೊಂಡು ಹಾಳಾದೆ. ಬೇಕೂಫ್ ಬಡ್ಡಿ ಮಕ್ಳ, ನಾನ್ ಕೊಟ್ ದುಡ್ಡನ್ನೆಲ್ಲ ತಿಂದ್ ಹಾಕಿ ಹಾಳು ಮಾಡಿದ್ರಲ್ಲೋ. ಬೇಕೂಫ ಯಾವನ ಬೇಕೂಫ? ನೂರಾರು ಧ್ವನಿಗಳು ನನ್ನ ಹಿಂಬಾಲಿಸ್ತಂತ ನನಗೆ ಅನ್ನಿಸ್ತಾ ಇತ್ತು. ಭಯ ನನ್ನನ್ನು ಮುಚ್ಚಿಕೊಂಡಿತ್ತು. ಮನಸ್ಸಿನಲ್ಲಿ ಮತ್ತು ಖುದ್ದ ದೇಹದಲ್ಲಿ ಓಡೋದೊಂದೇ ನನಗೆ ಉಳಿದಿದ್ದ ಕ್ರಿಯೆ. ಓಟ ಮಾತ್ರ ನಾನು ಬದುಕಿರೋದನ್ನು ನನಗೆ ನೆನಪು ಮಾಡಿಕೊಡ್ತಿತ್ತು. ನನ್ನ ಪ್ರೊಫೆಸರ್ ಆದ್ರೂ ಏನಾದ್ರೂ ಸಹಾಯ ಮಾಡ್ಬೋದೆಂಬ ಸಣ್ಣ ಆಸೆ ಇತ್ತು. ಆದ್ರೆ ನಾನು ಅವರಲ್ಲಿ ಹೋದ ದಿನವೇ ಅವ್ರಿಗೆ ಪ್ರಶಸ್ತಿ ದೊರಕಿತ್ತು. ನನ್ನ ರೋಮ್ ನಗರ ಹತ್ತಿಕೊಂಡು ಉರಿಯುತ್ತಿದ್ದಾಗ ಅಲ್ಲಿ ನೀರುಗಳು ಸಂತೋಷಕೂಟ ನಡೆದಿತ್ತು. How are you? Won't you come in? Sit down. ಬನ್ನಿ ಎಲ್ಲರೂ ಬನ್ನಿ ಪಾರ್ಟಿ ಗೇಮ್ಸ್. ಈಗ ಈಗ ಸಂಗೀತ ಶುರು ಆಗತ್ತೆ. ಸಂಗೀತ ನಿಂತಾಗ ಇದ್ಯಾರ ಕೈಲಿರುತ್ತೆ ಅವ್ರ ಕಥೆನ ಶುರು ಮಾಡಬೇಕು. ಆಮೇಲೆ ಇವೆಲ್ಲರೂ ಒಂದೊಂದು ಮಾತು ಸೇರಿಸಿ ಕಥೆನ ಬೆಳೆಸ್ತಾ ಹೋಗ್ಬೇಕು.
ನಂದಾನೊಂದೂರು. ಆ ಊರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ತುಂಬಾ ಚೆನ್ನಾಗಿದ್ದ. ಅವನ ರೂಪಿಗೆ ಎಲ್ಲರೂ ಮೆಚ್ಚಿದ್ರು. ಆ ಊರಲ್ಲಿ ಒಬ್ಬ ಹುಡುಗಿ ಇದ್ಲು, ಅವಳು ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಅವಳ ಮುಖ ಚಂದ್ರನಾಗಿತ್ತು. ಇನ್ನೇನು ಹೇಳ್ಬೇಕಂತ ಇಲ್ಲ, ಅವರಿಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ರು. ಅವನು ಅವಳನ್ನ ಎಷ್ಟು ಪ್ರೀತಿಸ್ತಿದ್ದ ಅಂದ್ರೆ ಪ್ರತಿನಿತ್ಯ ಮರ ಹತ್ತಿ ಹಣ್ಣು ತಂದು ಕೊಡ್ತಿದ್ದ. ಹಿ ಲವ್ ಹರ್ ಸೋ ಮಚ್, ಹಿ ಕುಡ್ ನಾಟ್ ಸೀ ಹರ್ ಸಫರ್ ಇನ್ ಎನಿ ವೇ. ಅವರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದರಿಂದ ಅವರು ದೂರ ವಾಕ್ ಹೋಗ್ತಿದ್ರು. ವಾಕ್ ಮಾಡಿ ಮಾಡಿ ಹುಡುಗ ಸುಸ್ತಾಗಿ ತುಂಬಾ ಸ್ಲಿಮ್ ಆಗೋದ. ಅವಳು ಕೂಡ ಸ್ಲಿಮ್ ಆಗಿ ಆಗಿ ಕೊನೆಗೆ ಬರೀ ಕಣ್ಣಲ್ಲಿ ನೋಡಕ್ಕೆ ಆಗದಷ್ಟು ತೆಳಗಾದ್ಲು. ಅವರೆಷ್ಟು ಸ್ಲಿಮ್ ಆದ್ರು ಅಂದ್ರೆ ಅವರು ಕನ್ನಡಕ ಹಾಕೊಂಡ್ರು ಒಬ್ಬರನ್ನೊಬ್ರು ನೋಡಕ್ಕಾಗ್ತಿರ್ಲಿಲ್ಲ. Finally, the spectacles were useless. They became transparent like air and water. They were so transparent that those two lovers could be called angels of love. ಅವ್ರು ಎಷ್ಟು ಲವ್ ಮಾಡ್ತಿದ್ರು, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರು ಅಂದ್ರೆ ಅವರೆಲ್ಲೆಲ್ಲೂ ಇದ್ರು, ಅವ್ರು ಓಡ್ತಿದ್ರು, ಕೆಲ್ಸಕ್ಕಾಗಿ ಹುಡುಕ್ತಿದ್ರು, ನಿರಾಶರಾಗಿ ನರಳ್ತಾ ಇದ್ರು. ರಾಷ್ಟ್ರ ರಾಜಕಾರಣಿಗಳು, ಮುಟ್ಟಾಳ ಪ್ರೊಫೆಸರ್ಗಳು ಇವ್ರುಗಳ ನಡುವೆ ಇರ್ಲಾರ್ದೆ ಕ್ರಮೇಣ ನಾಶವಾದ್ರು. ಅವ್ರಿಗಾಗಿ ಹುಡುಕ್ತಿದ್ದವರೆಲ್ಲ ಹೇಳ ಹೆಸರಿಲ್ದಾಗೆ ಹೋದ್ರು. ಅವ್ರ ಹೆಸರೇನು ಗೊತ್ತಾ? ಸುಖ, ಸುಖಿ ಅಂತ. After this fantastic story, I think we should eat. He's a bloody fool to come here. This counter. ರಾಜಕೀಯ ಆಗೋದಿಲ್ಲ ನಿನ್ಗೆ, ಯಾರು ಕರೆದಿದ್ದು ನೀನು ಇಲ್ಲಿ? ಯು ವಿಲ್ ಬಿ ಪನಿಶ್ಡ್. ಪೊಲೀಸ್ ಅಲ್ಲಿಂದ ಮತ್ತೆ ಓಡ್ದೆ. ಯಾತಕ್ಕೆ ಕೊಡ್ದೆ ಅಂತ, ಯಾವ ಭಯಕ್ಕೆ ಕೊಡ್ದೆ ಅಂತ, ಯಾರಿಂದ ತಪ್ಪಿಸ್ಕೊಳಕ್ ಕೊಡ್ದೆ ಅಂತ ಒಂದು ಗೊತ್ತಿರ್ಲಿಲ್ಲ. ಊಟ ಮಾತ್ರ ಎಷ್ಟು ವಿಚಿತ್ರ ಗೊತ್ತಾ? ವಿಚಿತ್ರ ಜನ, ನಿಲ್ಲೋಕ್ಕೂ ಬಿಡೋಲ್ಲ, ಓಡೋಕ್ಕೂ ಬಿಡೋಲ್ಲ.
ಯಾರ್ಯಾರು ನನ್ ಯಾಕ್ಯಾಕ್ ಬೆನ್ನ ಹತ್ ಬರ್ತಿದಾರೋ ನನಗ್ ಗೊತ್ತಿರ್ಲಿಲ್ಲ. ನಾನಂತೂ ನಿರುದ್ಯೋಗಿ ಓಟ್ಕಾರ ಆಗಿದ್ದೆ. ಪ್ರಸ್ಸಿಂದ, ಮೂರ್ಖರಿಂದ, ನನ್ನನ್ನು ತಿಂದು ಹಾಕೋಕ್ ಪ್ರಯತ್ನಿಸೋರಿಂದ, ನಾನು ತಪ್ಪಿಸ್ಕೊಳಕ್ ಓಡ್ತಿದ್ದೀನಿ ಅಂತ ನಾನು ತಿಳಿದಿದ್ದೆ. ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಎಲ್ಲ ಲಾಯರ್ಗಳಿಗೆ, ಎಲ್ಲ ಮುಗುಳ್ನಗೋ ಸಭ್ಯರಿಗೆ ನಾನು ಅಪಾಯಕಾರಿಯಾಗಿ ಕಾಣ್ತೊಡಗಿದ್ದೆ. ಎಲ್ಲರಂತೆ ನಗೋದು, ಎಲ್ಲರಂತೆ ನಡೆಯೋದು, ಎಲ್ಲರಂತೆ ಕೈ ಕುಲ್ಕೋದು, ಎಲ್ಲರಂತೆ ಕದಿಯೋದು, ಎಲ್ಲರಂತೆ ಮೋಸ ಮಾಡೋದು, ಎಲ್ಲರಂತೆ ಪಿಸುಬಿಟ್ಟೋದು ನನಗೆ ಮರ್ತು ಹೋಗಿತ್ತು. ನನ್ನ ನೋಡಿದ್ರೆ ಎಲ್ಲರೂ ಕೋಪಿಸ್ಕೊಳ್ತಿದ್ರು, ಇಲ್ವೇ ಬೈಗೊಳ್ತಿದ್ರು. ಎಲ್ಲ ಪ್ರೇಮದಿಂದ, ವಿಶ್ವಾಸದಿಂದ ವಂಚಿತನಾಗಿದ್ದೆ. ನನ್ನನ್ನು ಮತ್ತೆ ಮನುಷ್ಯನಾಗಿ ಮಾಡ್ಕೊಳ್ಳೋದಕ್ಕೆ ಇದ್ದ ದಾರಿ ಒಂದೇ ಶಾಂತ, ನಿನ್ನ ನೋಡೋದು. ಗಂಡಸರ ವಿಚಿತ್ರ ನಡವಳಿಕೆ ಕಂಡು ನನ್ ನಗೆ ಬರುತ್ತೆ. ಯಾಕೆ ಹೇಗೆ ವರ್ತಿಸ್ತಾರೆ? ಇವರ ಡಿಪ್ಲೊಮ್ಯಾಟಿಕ್ ನಗೆ, ಔದಾರ್ಯ, ವಿಶ್ವಾಸ ಎಲ್ಲ ಬದುಕಿನ ಮುಖ್ಯ ವೇಳೆಯಲ್ಲಿ ಎಲ್ಲಿ ಹಾರು ಹೋಗುತ್ತೆ? ಚಂದ್ರನ ಬಗ್ಗೆ ನಂಗೆ ಯಾವುದೇ ಬಗ್ಗೆ ಪ್ರೇಮ ಇಲ್ಲ ಅಂತ ಇವಾಗ ನಾನು ಹೇಗೆ ಬಿಡಿಸಿ ಹೇಳಿ? ಅಪ್ಪಿತಪ್ಪಿಯಾದರೂ ವಿಶ್ವಾಸಕ್ಕೆ ಯೋಗ್ಯರಾದ ಎಲ್ಲ ಹೆಣ್ಣುಗಳನ್ನ ಕಾಡಿಗಟ್ಬಿಟ್ರೆ ಮಾತ್ರ ಅವ್ರಿಗೆ ನೆಮ್ಮದಿ ಸಿಕ್ಕಿತ್ತು. ಹತ್ರ ಮಾತಾಡೋದಿತ್ತು ಸ್ವಾಮಿ. ಇವತ್ತು ಆಫೀಸಿಗೆ ಬಂದಿದ್ದ, ಹೇಳ್ಬೇಕಾದನ್ನ ಎಲ್ಲ ಹೇಳ್ದ. ಎಲ್ಲ ಏನ್ ಹೇಳ್ದ? ನಿನ್ನ ಬಗ್ಗೆ, ಚಂದ್ರು ಬಗ್ಗೆ ಎಲ್ಲ ಹೇಳ್ದ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಆದ್ರೆ ನಾನು ಅದನ್ನ ನಂಬಲಿಲ್ಲ. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ ಬರ್ತಾರೆ, ಇವತ್ತಿಲ್ಲಿ ಮೀಟಿಂಗ್ ಇದೆ, ಹೊತ್ತಾಗತ್ತೆ. ಚಂದ್ರು ವಿಚಾರ ಹೇಳ್ಬೇಕು. ಹೇಳು. ನಾವು ಸಹಾಯ ಮಾಡ್ಬೇಕು. ಎಂತ ಸಹಾಯ? ಅವನು ತಪ್ಪು ಮಾಡಿಲ್ಲ, ಆದ್ರೆ ಸುತ್ತಲಿನ ಅನ್ಯಾಯ ಹಿಂಸೆ ಅವನ ಹೆದರಿಸ್ಬಿಟ್ಟಿದೆ. ನಾವು ಅವನ್ ಕೈ ಬಿಟ್ಟರೆ ಸಂಪೂರ್ಣ ಹಾಳಾಗಿ ಹೋಗ್ತಾನೆ. ಅವನ್ ತುಂಬಾ ಸೆನ್ಸಿಟಿವ್ ಆದ್ರಿಂದ ಅವನ ಮನಸ್ಸು ಛಿದ್ರವಾಗಿ ಹೋಗಿದೆ. ಅವನ್ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಹಾಗೆ ಪೊಲೀಸರು ಪ್ರೊಫೆಸರ್ ಎಲ್ಲ ಸುಳ್ಳು ಹೇಳ್ತಾರ? ನನಗೆ ಗೊತ್ತು ಅವನಂತವನಲ್ಲ. ಸುಮ್ಮನೆ ಅಂತವನಲ್ಲ ಅಂತವನಲ್ಲ ಅಂತ ಹೇಳಿದ್ರೆ ಹಾಗೆ? ಪೊಲೀಸರು ನನ್ನ ಆಫೀಸಿಗೆ ಬಂದಿದ್ರು, ಅನೇಕರು ನನ್ನ ಆಫೀಸಿಗೆ ಫೋನ್ ಮಾಡಿದ್ರು. ಅವ್ರ ಹತ್ರ ಎವಿಡೆನ್ಸ್ ಇದೆ. ಇದು ಎವಿಡೆನ್ಸ್ ಪ್ರಶ್ನೆ ಅಲ್ಲ, ನಂಬಿಕೆ ಪ್ರಶ್ನೆ. ಎವಿಡೆನ್ಸ್ ವಿರುದ್ಧ ನನಗೆ ನಂಬಿಕೆ ಬರಲ್ಲ. ಆದ್ರೆ ನಂಗ್ ನಂಬಿಕೆ ಇದೆ, ಅವನಂತಾನಲ್ಲ. ಮತ್ತ ಅದನ್ನೇ ಹೇಳ್ತಿ? ಹೌದು, ನಂಗೆ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ. ಮತ್ತ ಅದನ್ನೇ ಹೇಳ್ತಿ? ನನ್ನ ಮಾತಿಗಿಂತ ಅವನ ಮಾತಿನಲ್ಲೇ ಹೆಚ್ಚು ನಂಬಿಕೆ ಇರೋ ಆಗಿದೆ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಮಾತಾಡ್ತೇನೆ. ಚೂಸ್, ನಿನ್ನಲ್ಲಿ ಧೈರ್ಯ ಘನತೆ ಏನಾದ್ರು ಇನ್ನೂ ಇದ್ರೆ ಅಟ್ಲೀಸ್ಟ್ ನಾವು ಚೂಸ್. ನನ್ನಲ್ಲಿ ಧೈರ್ಯ ಘನತೆ ಎಲ್ಲ ಹೊರಟೋಗಿದೆ. ದರಿದ್ರ ಹೆಂಗ್ಸೆ, ಯು ಬ್ಲಡಿ ಫೂಲ್. ನೀನು ನನ್ನ ಸಿಂಡ್ರೆಲ್ಲ, ನನ್ನ ಪ್ರಿನ್ಸಸ್. ನನ್ನಿಂದ ಸಾಧ್ಯವಾಗದೆ ಇರೋದೆಲ್ಲ ನೀನು ಮಾಡಬೇಕು. ನನ್ನ ವಂಶದ ಘನತೆ ಹೆಚ್ಚೋ ರೀತಿಯಲ್ಲಿ ಈ ಸಮಾಜಕ್ಕೆ ನಿನ್ನ ಸೇವೆ ಸಲ್ಲಬೇಕು ಶಾಂತ. ನಾವು ಈ ಜನತೆಯ ಪ್ರೀತಿಯ ವ್ಯಕ್ತಿಗಳಾಗಬೇಕು. ಓ ಹಲೋ ಕುಮಾರ್, ಓ ಲಕ್ಷ್ಮೀ ಸಾಗರ್, ಬನ್ನಿ 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 ಬನ್ನಿ.
this meeting is of great importance for the welfare of our industry. We are meeting at a time when our great nation expects hard work and wholehearted dedication from all sections of our society. We have to change our habits, methods of work, and marketing of our commodities in order to make our Shanta happy and prosperous. ನಿನ್ನ ನನಗೆ ಮತ್ತೆ ಹೇಳಬೇಕಾದಿಲ್ಲ. ಅಲ್ಲಿ ನಡೆದಿದ್ದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಹೇಳಲ್ಲ. ನಿನಗಿಂತ ಜೀವನ ನಡೆಸ್ತಾ ಬಿದ್ದಿರೋಕೆ ನಾಚಿ ಆಗ್ಬೇಕು ಅಲ್ಲ? ಹೌದು, ನಾಚಿಕೆ ಆಗ್ಬೇಕು. ನಾನ್ ನಿನ್ ಜೊತೆಗೆ ಬರ್ಬೇಕು ಅಲ್ಲ? ನೀನು ನಂಗೆ ಚೆನ್ನಾಗಿ ಗೊತ್ತು. ಗೆಟ್ ಔಟ್ ಆಫ್ ಹಿಯರ್. ಯಾಕೆ ಹೀಗೆ ಮಾತಾಡ್ತೀಯ? ಒಂದ್ಗೇನ್ ಹೊಟ್ಟೆ ತುಂಬಿಸ್ಕೊಳ್ಳೋದು? ನೀನು ಸಮಾಜ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿ, ನಿನಗೆ ನಾಚಿ ಆಗಲ್ಲ? ಇದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಅಂತ ನಿನಗೂ ಗೊತ್ತು. ಅವತ್ ನಾನು ಹೇಳ್ದೆ, ನಿನ್ ಕೆಲಸ ಸಿಗೋವರೆಗೂ ನಾನ್ ದುಡ್ಡು ಹಾಕ್ತೀನಿ ಅಂತ. ನೀನ್ ಒಪ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತ ನಮ್ಮಿಬ್ರಿಗೂ ಗೊತ್ತು. ಮತ್ತೊಮ್ಮೆ ಹೇಳ್ತೀನಿ ಕೇಳು, ನೀನ್ ಒಪ್ಪದೇ ಇದ್ದಿದ್ದು ನಿನ್ ಗಂಡಸಿನ ಅಹಂಕಾರದಿಂದ. ಮನಸ್ಸಿಗೆ ಬಂದಾಗೆಲ್ಲ ಮಾತನಾಡ್ತಾ ಹೋಗ್ಬೇಡ. ನನಗೆ ನಿನ್ನಿಂದ ಯಾವ ತರ ಸಹಾಯ ಬೇಕಾಗಿರಲಿಲ್ಲ. ಈಗಲಾದ್ರೂ ಹೇಳು, ನನ್ನ ಜೊತೆ ಬರ್ತೀಯ ಅಲ್ವ? ನಿನ್ ಸ್ಥಾನ, ನಿನ್ ಮಾನ, ನಿನ್ ಬಂಗ್ಲೆ, ನಿನ್ ಸೌಖ್ಯ, ನಿನ್ ಸಂಭ್ರಮ, ಇವುಗಳಿಂದ ನೀನು ನನ್ನಷ್ಟೇ ನಾಶವಾಗಿದೆ. ಇದನ್ ನಾನು ತೋರಿಸ್ತೀನಿ. ಇದು ಗಂಡಸಿನ ಷಂಡ ಕೋಪ ಚಂದ್ರು. ಇಂಡಸ್ಟ್ರಿಯಲ್ ನೆಟ್ವರ್ಕ್ ಇಸ್ ದಿ ಫೌಂಡೇಶನ್ ಆಫ್ ಅವರ್ ಕಂಟ್ರಿ. ದಿ ಇಂಪಾರ್ಟೆನ್ಸ್ ಆಫ್ ಸ್ಟೀಲ್ ಇನ್ ಅರ್ಬನ್ ಸೆಕ್ಟರ್ ಅಂಡ್ ಆಫ್ ಫರ್ಟಿಲೈಸರ್ಸ್ ಇನ್ ರೂರಲ್ ಸೆಕ್ಟರ್ ಕ್ಯಾನ್ ಹಾರ್ಡ್ಲಿ ಬಿ ಓವರ್ ಎಂಫಸೈಸ್. ಔಟ್ ಆಫ್ 4 ಫರ್ಟಿಲೈಸರ್ ಫ್ಯಾಕ್ಟ್ರೀಸ್ ಇನ್ ಅವರ್ ಕಂಟ್ರಿ, ಓನ್ಲಿ 3 ಆರ್ ಇನ್ ಫುಲ್ ಪ್ರೊಡಕ್ಷನ್, ರೆಸ್ಟ್ ಬೀಂಗ್ ಶಾರ್ಟ್ ಆಫ್ ಕರೆಂಟ್. ಸೈಂಡ್ ಹಿಮ್ ಔಟ್. ಐ ಕಾಂಟ್ ಹಾಂಡ್ರೆಡ್ ದಿಸ್ ಇಂಟರ್ಫರೆನ್ಸ್. ನೋ ಮರಿ, ಕನ್ನಡದಲ್ಲಿ ಮಾತಾಡೋ ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡೋ. ಬಡತನದಿಂದ ತನ್ನೆಲ್ಲ ಸಂಯಮ ಪ್ರೇಮ ಕಳೆದುಕೊಂಡು ನಾಶ ಆದ ಚಂದ್ರು. ಆತನ ಕಷ್ಟದ ವೇಳೆಯಲ್ಲಿ ಸಹಾಯ ಮಾಡೋ ಹಕ್ಕನ್ನು ಕೂಡ ಕಳೆದುಕೊಂಡು ಗೊಂಬೆ ಆಗಿದ್ದೆ ನಾನು. ಈ ದುಃಖದ ಸಮಯದಲ್ಲಿ ಗಂಡಸರ ಕ್ರೌರ್ಯದ ಬಗ್ಗೆ ಕೋಪ ಕೂಡ ಬರ್ತಿಲ್ಲ ನನಗೆ. ಎಲ್ಲರನ್ನು ಛಿದ್ರ ಛಿದ್ರಗೊಳಿಸಿ ಕ್ರಮೇಣ ತಿಂದು ಹಾಕೋ ಈ ವ್ಯವಸ್ಥೆಯ ಬಗ್ಗೆ ದೋಷ ಬರ್ತಿದೆ. ಸೆರೆಮನೆಯ ಈ ನನ್ನ ವಾಸದ ಬಗ್ಗೆ ವಿಷಾದವಾಗ್ತಿದೆ.